अर्जुन नीनोबे न्याय नीति मतडकू समाज तीडी सरीपड़क एक्सपोज कॉर्पोरेट कंपनी विरुद्ध केस आता देर आर 32 ला सूट अगेन्स्ट यू निन्न सुत्तमुत्त बरी शत्रुगळे तुम्कोंडिद्दारे नीन माड्ता समाज सेवेगे ओंदु नाकै जन सिक्कापट्टे चपाळे तट्टबहुदष्टे बट यू डोंट नो द पवर आफ् द कॉर्पोरेट्स दे आर् वैट कॉलर डर्टी क्रिमिनल्स निन्न बग्गे इल्ल निन्ननने नम्कोंडु बदुकुत्ता इरोर बग्गे स्वल्प योचने माडु जस्ट डोंट मेस वित् दट इट्स टू डेंजरस ಕೊಟ್ಟಂತೆ
ಮೊಳೆಯಲ್ಲಿ ನೆನೆದು ಹೊರಂತೆ ಆಮನು ಗಣ್ಣಿನ ಅಂಧಗಾರನ ಅಡ್ರೆಸ್ ನಿನ್ ಹೃದಯ ಒಲವುಕ್ಕಿ ಹರಿಯುವ ಇವನ ಮನಸ್ಸು ಪರಿಶುದ್ಧ ಜಲಾಶಯ ಪಾಂತೆ ಪಾಪ ಅಬ್ಬ ನೋವಾಯ್ತಾ ಪಪ್ಪ ಗಡ್ಡ ಚುಚ್ಚುತ್ತೆ ಏ ಕಳ್ಳಿ ಗಡ್ಡ ಚುಚ್ಚುತ್ತ ನಿನಗೆ ಮಾಡ್ತೀನಿ ಅದಕ್ಕೆ ಮಮ್ಮಿ ಪಪ್ಪಿ ಇಷ್ಟ ಅಲ್ಲ ನಿಮಗೆ ಮಮ್ಮಿ ಪಪ್ಪಿ ಬೇಕಾ ನಿನಗೆ ಚಂದು ಏನಾಯ್ತು ಅದು ನನ್ನ ಸಂಜೆ ಆಟ ಆಡಬೇಕಾದ್ರೆ ಸ್ವಲ್ಪ ಕೈ ಕುಯ್ಕೊಳ್ತು ಅರ್ಜುನ್ ಚಂದು ಶಿ ಕ್ಯಾಂಟ್ ಅಫೋರ್ಡ್ ಟು ಗೆಟ್ ಹರ್ಟ್ ಹುಷಾರಾಗಿರ್ಬೇಕು ತಾನೆ ಅರ್ಜುನ್ ನಿಂಗೆ ಗೊತ್ತು ನಾನು ಇವಳ ವಿಷಯದಲ್ಲಿ ಎಷ್ಟು ಸೀರಿಯಸ್ ಆಗಿರ್ತೀನಿ ಅಂತ ಒಂದೊಂದು ಸರಿ ಅವಳು ಏನು ಕೇಳಲ್ಲ ಅರ್ಜುನ್ ಈ ತರ ಏನಾದ್ರೂ ಮಾಡ್ಕೊಂಬಿಡ್ತಾಳೆ ನಾನು ಏನ್ ಮಾಡ್ಲಿ ಎಷ್ಟು ಸಲ ಹೇಳಿದ್ದೀನಿ ಸರಿ ಸರಿ ಈಗ ಅಪ್ಪ ಮಗಳು ಇಬ್ರು ಔಟಿಂಗ್ ಹೋಗ್ತಾ ಇದ್ದೀರಾ ಅಲ್ವಾ ನೀವ್ ಹೀಗೆ ಮಾತಾಡ್ಕೊಂಡು ಕೂತಿದ್ರೆ ಲೇಟ್ ಆಗತ್ತೆ ಬನ್ನಿ ಬೇಗ ರೆಡಿ ಆಗೋರಂತೆ ಅರ್ಜುನ್ ಚಿನ್ನಿ ಅಮ್ಯೂಸ್ಮೆಂಟ್ ಪಾರ್ಕ್ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಲ್ವಾ ವಾಟರ್ ಗೇಮ್ಸ್ ಎಲ್ಲ ಇರುತ್ತೆ ಹುಷಾರಾಗಿ ಆಡ್ಬೇಕು ಪಪ್ಪ ಹಿಂಸೆ ಕೊಡಬಾರ್ದು ಮಮ್ಮ ನನಗೆ ಎಲ್ಲ ಗೊತ್ತು ಎಲ್ಲ ಗೊತ್ತು ಇವಳಿಗೆ ಬಾಯಿ ತಿರುಗಿ ಗುಡ್ ಗರ್ಲ್ ಚಂದು ನೀನು ಬಂದಿದ್ರೆ ಚೆನ್ನಾಗಿರೋದು ಐ ವಿಶ್ ಐ ಕುಡ್ ಕಮ್ ಅರ್ಜುನ್ ಬಟ್ ತುಂಬಾ ಕೆಲಸ ಇದೆ ನಿಂಗೆ ಗೊತ್ತಲ್ವಾ ಸರಿ ಮಾ ಹೊರಡನ್ ವಾ ಬಾಯ್ ಹುಷಾರು ಹುಷಾರು ಚಿನ್ನು ಅದ್ಯಾ ಫುಲ್ ಫನ್ನಿ ಇವತ್ತು ಪಪ್ಪ ನಿಮಗೆ ನನ್ನಂದ್ರೆ ಎಷ್ಟು ಇಷ್ಟ ನನಗೆ ಆದ್ಯ ಅಂದ್ರೆ ತುಂಬಾ ಇಷ್ಟ ಇಡೀ ಪ್ರಪಂಚದಲ್ಲಿ ನಿನಗಿಂತ ಯಾರು ಅಷ್ಟು ಇಷ್ಟ ಇಲ್ಲ ಅಷ್ಟೊಂದು ಇಷ್ಟ ಸರಿ ಇಟ್ಸ್ ಮೈ ಟರ್ನ್ ನಿನಗೆ ನಾನಂದ್ರೆ ಎಷ್ಟು ಇಷ್ಟ ಪಪ್ಪ ನೀವಂದ್ರೆ ಆಕಾಶದಿಂದ ಭೂಮಿ ತನಕ ಇಷ್ಟ ಹೌದಾ ಅಷ್ಟು ಇಷ್ಟನಾ ಮಾತಾಡೋ ಕೆಲಸ ತುಂಬಾ ಡೇಂಜರ್ ಅಂತ ಹೌದಾ ಯಾರು ಹೇಳಿದ್ದು ನಿನಗೆ ಅಮ್ಮ ಮಾತಾಡುವಾಗ ಅಂಕಲ್ ಹೇಳ್ತಿದ್ರು ಅವಾಗ ನಾನು ಕೇಳಿಸ್ಕೊಂಡೆ ಇಲ್ಲ ಬಂಗಾರ ಪಪ್ಪ ಇಷ್ಟು ಸ್ಟ್ರಾಂಗ್ ಪಪ್ಪ ಭಯ ಪಡಲ್ಲ ವಾಪಸ್ ಫೈಟ್ ಮಾಡ್ತಾರೆ ಐ ವಿಲ್ ನೆವರ್ ಗಿವ್ ಅಪ್ ಓಕೆನಾ ಪಪ್ಪ ನೀವು ಗ್ರೇಟ್ Thank you, darling. Adya Puttani, amusement park bantu. Surprise. This is for Yay! You. Gadda chuchute. Nodu gadda chuchute. Thank you, Amma. Dolphin. My favorite doll. Thank you, Papa. Yay, ready. Okay, Amma. Ba. Thank you.
ಸಾರಿ. ಆದ್ಯ ನಿನ್ ಫೇವರೇಟ್ ಬರ್ಗರ್ ಮುಡುಗಡ ಚುಚ್ಚುತ್ತೆ. ಸರ್, ನಿಮ್ದು ಮತ್ತು ಮಗುದು ಫೋಟೋಸ್ ತೆಗಿತಾ ಇದ್ದೆ. ನೀವು ಮತ್ತು ಮಗು ತುಂಬ ಮುದ್ದಾಗಿ ಕಾಣ್ತಿದ್ದೀರ, ಅದಕ್ಕೆ ಫೋಟೋಸ್ ತೆಗಿತಾ ಇದ್ದೆ. ಬಟ್ ಆದರೂ ಒಂದು ಮಾತು ಕೇಳಬೇಕಿತ್ತಲ್ವ? ನೀವು ಹೇಳಬೇಕಿತ್ತು, ನಾನು ತಪ್ಪು ಮಾಡಿದೆ, ಐ ಆಮ್ ಸಾರಿ. ನೀವೊಂದು ಕೆಲಸ ಮಾಡಿ, ನಿಮ್ಮ ಫೋನ್ ನಂಬರ್ ಇಮೇಲ್ ಐಡಿ ಕೊಡಿ, ನಾನು ಫೋಟೋಸ್ ಕಳಿಸ್ತೀನಿ. ಏನಾಯ್ತು ಸರ್, ಏನಾಯ್ತು ಸರ್, ಏನಾಯ್ತು, ಏನಾಯ್ತು ಸರ್, ಏನಾಯ್ತು ಸರ್? ಅರ್ಜುನ್, ನೀನು ಆದ್ಯ ಇಲ್ಲದೆ ನನ್ನ ಕೈಲಿ ಬದುಕಕ್ಕಾಗಲ್ಲ. ಅರ್ಜುನ್, ನಿನ್ನ ಪ್ರೊಫೆಷನ್ ಎಷ್ಟು ರಿಸ್ಕ್ ಇತ್ತು ಅಂತ ಗೊತ್ತಿತ್ತು, ಆದರೆ ನಾನು ನಿನ್ನ ಕೆಲಸಕ್ಕೆ ಯಾವತ್ತೂ ಅಡ್ಡ ಬರಲೇ ಇಲ್ಲ. ಆದ್ರೀಗ ಯಾರೋ ಬಂದು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾ ಇದೆಯಾ? ಮಗು ಎಲ್ಲಿದೆಯೋ, ಏನು ಮಾಡ್ತಾ ಇದೆಯೋ? ಚಂದು, ನಮ್ಮ ಆದ್ಯಗೆ ಏನೂ ಆಗಿರಲ್ಲ. ಐ ಪ್ರಾಮಿಸ್ ಯು, ಆದ್ಯ ಎಲ್ಲೇ ಇದ್ರು ನಾನು ಅವಳನ್ನ ಹುಡುಕಿ ಹುಡುಕ್ತೀನಿ ಚಂದು.
ಸರ್, ಸಿಸಿಟಿವಿಯಲ್ಲಿ ಯಾವ ಫುಟೇಜೂ ಇಲ್ಲ, ಅದರಲ್ಲಿ ಯಾವುದೊಂದು ಕ್ಲೂನು ಸಿಗ್ತಾ ಇಲ್ಲ. ಯಾರೋ ಬೇಕು ಅಂತಾನೆ ಮಾಡಿಸ್ತಾ ಇದ್ದಾನೆ ಅನ್ಸುತ್ತೆ. ಅವನು ಶತ್ರುಗಳ ಮೇಲೆ ಯಾವುದೋ ಒಂದು ರಿವೆಂಜ್ಗೋಸ್ಕರ ಮಾಡಿಸ್ತಾ ಇದ್ದಾನೆ ಅನ್ಸುತ್ತೆ. ಸರಿ, ಕೇಸ್ ರಿಜಿಸ್ಟರ್ ಆಗಿ 3 ತಿಂಗಳಾಯಿತು, ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ. ಐ ಥಿಂಕ್ ವಿ ಶುಡ್ ಕ್ಲೋಸ್ ಇಟ್. Try some other options. Okay, sir. ಇಡೀ ದೇಶದಲ್ಲೇ ಒಬ್ಬ ಸಕ್ಸಸ್ಫುಲ್ ನಂಬರ್ 1 ಕ್ರೈಮ್ ರಿಪೋರ್ಟರ್. ಎಂತೆಂಥ ದೊಡ್ಡ ದೊಡ್ಡ ಕಾರ್ಪೊರೇಟ್ ಫ್ರಾಡ್ಗಳನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ದೀರಾ. ಟಾಪ್ ಮೋಸ್ಟ್ ಕರಪ್ಟೆಡ್ ಬಿಸ್ನೆಸ್ ಟೈಕೂನ್ಸ್ಗಳಿಗೆ ನೈಟ್ ಮೇರ್ ಆಗಿದ್ದೀರಾ. ಅಂಥವರು ಈ ರೀತಿ ಬಿಹೇವ್ ಮಾಡಿದ ಸರಿನಾ? ನನ್ನ ಮಗಳು ಕಿಡ್ನಾಪ್ ಆಗಿ 3 ತಿಂಗಳಾಯ್ತು, ನಿಮ್ಮಿಂದ ಇದುವರೆಗೂ ಒಂದು ಕ್ಲೂನು ಸಿಕ್ಕಿಲ್ಲ, ಯಾರಿಂದ ಯಾವ ಡಿಮ್ಯಾಂಡ್ಸೂ ಬಂದಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ಶತ್ರುಗಳು ಯಾರಂತ ತಿಳ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡಿ ಕ್ವೆಶನ್ ಮಾಡೋ ತಪ್ಪ, ಕೇಳೋ ತಪ್ಪ? ಅದಕ್ಕೋಸ್ಕರ ನಿಮ್ಗಿಷ್ಟ ಬಂದವ್ರ ಮೇಲೆಲ್ಲ ಅಟ್ಯಾಕ್ ಮಾಡೋಕ್ಕಾಗಲ್ಲ. ನಿಮ್ಮಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಗೊತ್ತಾ? ನಿಮ್ಮ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. 3 ತಿಂಗಳಾಗಿದೆ ನನ್ನ ಮಗು ಕಳೆದೋಗಿ. ಐ ಕಾಂಟ್ ವೇಟ್ ಎನಿ ಮೋರ್. ಐ ನೋ ಯು ಆರ್ ಡೂಯಿಂಗ್ ಯರ್ ಬೆಸ್ಟ್, ಬಟ್ ಇಟ್ಸ್ ನಾಟ್ ಯರ್ ಬೆಸ್ಟ್ ಅಂಟಿಲ್ ಯು ಫೈಂಡ್ ಅವರ್. ಆದ್ಯ ಇಸ್ ಅ ಲೈಫ್. ನನ್ನ ಮಗಳು ಬದುಕಿದಾಳೆ. ಐ ವಿಲ್ ಫೈಂಡ್ ಅವರ್ ಇನ್ ಮೈ ಓನ್ ವೇ. ಪ್ರಾಜೆಕ್ಟ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀಯಾ? ಲೂಸಿಡ್ ಡ್ರೀಮ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಲೂಸಿಡ್ ಡ್ರೀಮ್ಸ್ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸು ಬೇಕು, ಹೇಳು ಪ್ಲೀಸ್. ಅದ್ರ ಬಗ್ಗೆ ಯಾಕೆ ಕೇಳ್ತಿದ್ಯಾ ಅರ್ಜುನ್? ಅದಲ್ಲ ಬಿಡು, ನನಗೆ ಆಮೇಲೆ ಹೇಳ್ತೀನಿ. ಐ ವಾಂಟ್ ಟು ನೋ ಎವ್ರಿಥಿಂಗ್ ಅಬೌಟ್ ಲೂಸಿಡ್ ಡ್ರೀಮ್ಸ್. ಆ ಪ್ರಾಜೆಕ್ಟು ಡೀಟೇಲ್ಸು ಎಲ್ಲ ನನಗೆ ಕೊಡು. ಓಕೆ, ಐಲ್ ಎಕ್ಸ್ಪ್ಲೇನ್ ಇಟ್ ಟು ಯು. ಲೂಸಿಡ್ ಡ್ರೀಮ್ಸ್ ಅಂದರೆ ಒಂದು ಸ್ಪಷ್ಟವಾದ ಕನಸು ಅಂತ ಅರ್ಥ. ಈ ಕನಸು ಕಾಣ್ತಾ ಇರೋ ವ್ಯಕ್ತಿಗೆ ನಾನು ಕನಸು ಕಾಣ್ತಾ ಇದ್ದೀನಿ ಅಂತ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಹಾಗೆ ಆ ಕನಸಲ್ಲಿ ಬರೋ ಅಂತ ಪ್ರತಿಯೊಂದು ಸನ್ನಿವೇಶದ ಮೇಲೂ ಆ ವ್ಯಕ್ತಿಗೆ ಕಂಟ್ರೋಲ್ ಇರುತ್ತೆ. ಹಾಗಾದ್ರೆ ಲೂಸಿಡ್ ಡ್ರೀಮ್ಸ್ ಅಂದ್ರೆ ಕನಸಾ? ಕನಸೇ, ಆದ್ರೆ ನಮಗ್ ಬೀಳೋ ನಾರ್ಮಲ್ ಕನಸ್ ತರ ಅಲ್ಲ. ಇಟ್ಸ್ ಎ ಡಿಫ್ರೆಂಟ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ಆಲ್ ಟುಗೆದರ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈಗ ನಾವೆಲ್ಲಾದರೂ ವಾಕಿಂಗ್ ಹೋಗ್ತೀವಿ ಅಂತ ಅನ್ಕೋ. ನಮಗೆ ಗೊತ್ತಿರೋರನ್ನ ನೋಡಿದ್ರೆ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತೀವಿ. ಅದೆಲ್ಲ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ, ನಮಗೆ ಜ್ಞಾಪಕ ಇರುತ್ತೆ. ಬಟ್ ಎಷ್ಟೊಂದು ಜನ ನಾವು ವಾಕಿಂಗ್ ಹೋಗ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಓಡಾಡಿರ್ತಾರೆ. ಇದ್ಯಾವುದು ನಮಗೆ ಜ್ಞಾಪಕದಲ್ಲಿರಲ್ಲ, ಆದರೆ ನಮ್ಮ ಸುತ್ತಮುತ್ತ ನಡೆದಿರುವಂಥ ಪ್ರತಿಯೊಂದು ವಿಷಯನೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಈ ರೀತಿ ರಿಜಿಸ್ಟರ್ ಆಗಿರುವಂಥ ಎಲ್ಲ ಸಿಚುಯೇಷನ್ನು ಎಲ್ಡಿ ಮುಖಾಂತರ
ಬ್ರೈನ್ ವೇವ್ ಫ್ರೀಕ್ವೆನ್ಸಿನ ಸೆಟ್ ಮಾಡಿ ಪ್ರತಿಯೊಂದು ವಿಷಯನೂ ರಿವೈಂಡ್ ಮಾಡಿ ತಿಳ್ಕೊಬೋದು. ಯಾರನ್ನಾದರೂ ಕಳ್ಕೊಂಡು ಮೆಂಟಲಿ ತುಂಬ ವೀಕ್ ಆಗಿರೋಂಥ ಪೇಷಂಟ್ಸ್ಗಳಿಗೆ ನಾವು ಲೂಸಿಡ್ ಡ್ರೀಮ್ಸ್ನ ಥೆರಪಿಯಾಗಿ ಯೂಸ್ ಮಾಡ್ತೀವಿ. ಈ ಥೆರಪಿಯಲ್ಲಿ ಕಳ್ಕೊಂಡಿರೋರು ತಾವು ಕಳ್ಕೊಂಡಿರೋರನ್ನ ವರ್ಚುವಲ್ ಆಗಿ ನೋಡ್ಬೋದು, ಅವ್ರನ್ನ ಫೀಲ್ ಮಾಡ್ಬೋದು, ಮಾತಾಡಿಸ್ಬೋದು. ತುಂಬ ರಿಯಲಿಸ್ಟಿಕ್ ಆಗಿ ಫೀಲ್ ಆಗೋದ್ರಿಂದ ಥೆರಪಿ ಆದಮೇಲೆ ಅವ್ರ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು ಸಿಗತ್ತೆ. ಥೆರಪಿಯಾಗಿ ಯೂಸ್ ಮಾಡ್ತಾರ? Is there any proven case? Of course, there are many proved cases. In fact, lucid dreams anodu nenne mone bandanta vishaya alla. Idr bagge hindin kaaladalli Mahabharatadalle baredidare. Karna matte Kunti. Kuntine Karnan taayi anta gotagokkinta munche lucid dreams mukantara ibru obbrunobbru meet maadta idrante. Kunti Karnang helidrante. Magane, ನಾವಿಬ್ರು ಕನ್ಸಲ್ ಮಾತ್ರನೇ ಭೇಟಿ ಆಗಕ್ಕಾಗೋದು ಅಂತ. ಹಾಗಾದ್ರೆ ಲೂಸಿ ಡ್ರೀಮ್ಸ್ ಟೆಕ್ನಿಕ್ ಇಂದ ಆದ್ಯನ ಹುಡುಕೋದಕ್ಕೆ ಏನಾದ್ರು ಕ್ಲೂ ಸಿಗ್ಬೋದಲ್ಲ? ನೋ ಅರ್ಜುನ್, ಆಸ್ ಅ ಸೈಂಟಿಸ್ಟ್ ನಾನು ಇದನ್ನ ಟ್ರೀಟ್ಮೆಂಟ್ಗಾಗಿ ಯೂಸ್ ಮಾಡ್ಬೋದಷ್ಟೆ. ಚಂದು ಪ್ಲೀಸ್, ನಾನು ಈ ಬಗ್ಗೆ ಆಲ್ರೆಡಿ ಓದಿದ್ದೀನಿ. ತುಂಬ ದೇಶದಲ್ಲಿ ಈ ಕಾನ್ಸೆಪ್ಟ್ನ ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಯೂಸ್ ಮಾಡಿದ್ದಾರೆ. ದೇ ಹ್ಯಾವ್ ಸಕ್ಸೀಡೆಡ್. ಚಂದು ಪ್ಲೀಸ್, ವೈ ಕಾಂಟ್ ವಿ ಟ್ರೈ ಒನ್ಸ್? ನೋ ಅರ್ಜುನ್, ಇದರಲ್ಲಿ ಫಾಲೋ ಮಾಡಬೇಕಾಗಿರೋ ಎಷ್ಟೋ ರೂಲ್ಸ್ಗಳಿವೆ. ಎಲ್ಸ್ ಇಟ್ ಕುಡ್ ಬಿ ಎ ಲೈಫ್ ಥ್ರೆಟ್ನಿಂಗ್ ಪ್ರೋಸೆಸ್. ನಾನೀಗಾಗಲೇ ಆದ್ಯನ ಕಳ್ಕೊಂಡಿದ್ದೀನಿ. ಐ ಕಾಂಟ್ ಅಫೋರ್ಡ್ ಟು ಲೂಸ್ ಯು ಅಟ್ ಎನಿ ಕಾಸ್ಟ್ ಅರ್ಜುನ್. ಐ ಕಾಂಟ್. ಚಂದು, ಏನೇ ರೂಲ್ಸ್ ಇರಲಿ, ನಾನದನ್ನ ಫಾಲೋ ಮಾಡ್ತೀನಿ. ಪ್ಲೀಸ್ ಲೆಟ್ ಮಿ ಟ್ರೈ. ಪ್ಲೀಸ್. ನೀನ್ ಡ್ರೀಮಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ವಿ ನೀಡ್ ಟು ಟೇಕ್ ಎ ರಿಯಾಲಿಟಿ ಚೆಕ್. ಇದನ್ನ ನಾವು ಶಾರ್ಟ್ ಆಗಿ RC ಅಂತ ಕರಿತೀವಿ. ನಾವಿದನ್ನ ಹೇಗ್ ಬೇಕಾದ್ರೂ ಸೆಟ್ ಮಾಡ್ಕೊಬಹುದು. ಹೇಗ್ ಸೆಟ್ ಮಾಡಬೇಕು? ಜನರಲಿ ಆಸ್ ಅ ಕ್ಲಾಕ್. ನೀನು ಕನ್ಸಲ್ಲಿ ಇರಬೇಕಾದ್ರೆ ನಿನ್ ವಾಚ್ನ ಒಂದ್ಸರಿ ನೋಡ್ಕೋ. ಅಲ್ಲಿ ಮಿನಿಟ್ ಹ್ಯಾಂಡು ಮತ್ತೆ ಹಾರ್ ಹ್ಯಾಂಡ್ ಮಾತ್ರ ವರ್ಕ್ ಆಗ್ತಾ ಇರತ್ತೆ. ಸೆಕೆಂಡ್ ಹ್ಯಾಂಡು ವರ್ಕ್ ಆಗ್ತಾ ಇರಲ್ಲ. ದಟ್ ಮೀನ್ಸ್ ಯು ಆರ್ ಇನ್ ಅ ಡ್ರೀಮ್ ಅಂತ ಅರ್ಥ. This is called as chime bell. ನೀನು ಕನ್ಸಿಂದ ಹೊರಗೆ ಬರಬೇಕಾದ್ರೆ ಇದನ್ನು ಪ್ರೆಸ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನಿನ್ನ ಬ್ರೈನ್ ವೇವ್ ಫ್ರೀಕ್ವೆನ್ಸಿಗೆ ತುಂಬ ಡಿಸ್ಟರ್ಬ್ ಆಗತ್ತೆ. ಆಗಲೇ ನೀನು ಕನ್ಸಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಇನ್ನೊಂದು ವಿಷಯ ನೆನಪಲ್ಲಿಟ್ಕೋ. ನೀನು ಚೈಮ್ ಬೆಲ್ ಪ್ರೆಸ್ ಮಾಡದಲ್ಲೇ ಇದ್ದರೂ ವಿತಿನ್ 10 minutes ಆಟೋಮ್ಯಾಟಿಕ್ಕಾಗಿ ಕನ್ಸಿಂದ ಹೊರಗೆ ಬರ್ತೀಯ. ಟೆನ್ ಮಿನಿಟ್ಸ್ಗಿಂತ ನೀನೇನಾದರೂ ಜಾಸ್ತಿ ಕನ್ಸಲ್ಲೇ ಇದ್ದರೆ ಇಟ್ಸ್ ವೆರಿ ಡೇಂಜರಸ್. ನಿನಗೆ ಯಾವ ಸಿಚುಯೇಷನ್ ಬೇಕೋ ಅದ್ರ ಮೆಮೊರೀಸ್ನ ರೀಕಾಲ್ ಮಾಡ್ಕೋ. ಆ ಸಿಚುಯೇಷನ್ನ ನೆನೆಸ್ಕೊಂಡು ನೀನು ಡ್ರೀಮಲ್ಲಿದೆಯಾ, ಡ್ರೀಮಲ್ಲಿ ಎಚ್ಚರ ಇದೆಯಾ ಅಂತ ಇಮ್ಯಾಜಿನ್ ಮಾಡ್ಕೋ. ಡಿಸ್ಟ್ರಾಕ್ಟ್ ಆಗಬೇಡ, ಜಸ್ಟ್ ಟ್ರೈ ಟು ಫೋಕಸ್. ಟೆನ್ಷನ್ ಮಾಡ್ಕೊಂಬೇಡ, ಜಸ್ಟ್ ರಿಲ್ಯಾಕ್ಸ್. ಆಗಲೇ ನಿನಗೆ ಬೇಕಾಗಿರೋ ಮೆಮೊರೀಸ್ನ ನಿನ್ನ ಡ್ರೀಮಲ್ಲಿ ರೀಕಾಲ್ ಮಾಡ್ಕೊಳ್ಳೋದಕ್ಕಾಗೋದು. Thank you.
ಯಾರೋ ನೀನು ಏನಾಯ್ತು ಅರ್ಜುನ್? ಯಾರೋ ಒಬ್ಬ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇದ್ದ, ನಾನು ಅವನ ಚೇಸ್ ಮಾಡ್ಕೊಂಡು ಹೋದೆ, ಬಟ್ ಸಡನ್ ಆಗಿ ಡಿಸಪಿಯರ್ ಆಗ್ಬಿಟ್ಟ. ನೀವು ಮೊದ್ಲಿಗಿಂತ ಏನಾದರೂ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡಿದ್ರ? ಹ್ಮ್ ಹೌದು. ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಏನು ಮ್ಯಾಟರ್ ಆಗಲ್ಲ ಅರ್ಜುನ್, ಅದೇ ನೀವು ಕೋರ್ ಮೆಮೊರಿನ ಚೇಂಜ್ ಮಾಡಿದ್ರೆ ನಿಮ್ಮ ಒರಿಜಿನಲ್ ವರ್ಷನ್ನು ಕ್ರಶ್ ಆಗತ್ತೆ, ನಿಮ್ಮ ಇಮ್ಯಾಜಿನೇಷನ್ಸು ಡ್ರೀಮ್ನ ಡಾಮಿನೇಟ್ ಮಾಡುತ್ತೆ. ನಮಗೆ ಕ್ಲೂಸ್ ಬೇಕು ಅಂದರೆ ಯು ಹ್ಯಾವ್ ಟು ಲೀವ್ ಥಿಂಗ್ಸ್ ವೇರ್ ದೇ ಆರ್. ಬಟ್ ಈ ವಾಸ್ ಎ ಕಂಪ್ಲೀಟ್ ಸ್ಟ್ರೇಂಜರ್, ನನ್ನ ಕೋರ್ ಮೆಮೊರಿಯಲ್ಲಿ ಅವನು ಇರಲೇ ಇರಲಿಲ್ಲ. ನಾನು ಅವನ್ನ ನೋಡ್ತಾ ಇದ್ದಾಗೆ ಅವ್ನು ತುಂಬ ಕಾನ್ಷಿಯಸ್ ಆದ, ಅಷ್ಟರಲ್ಲೇ ಕ್ರ್ಯಾಶ್ ಆಗ್ಬಿಟ. ಒಂದು ನಿಮಿಷ ಬಂದೇ ಇರು. Does he look like him? How do? It's him again. He does share dreaming. Pere patients gal kanskalalu kuda avanu agaga kanskoltartane. He's not harmful. Just ignore him. Neenu kansali avana chase maadkon hogo varugu avan nin kansna disturb maadala. Just like a second hand in your watch, treat him like a reality check. ಅವನೇನಾದರೂ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಅಂದರೆ ನೀನು ಲೂಸಿ ಡ್ರೀಮ್ಸಲ್ಲಿದ್ಯಾ ಅಂತ ಅರ್ಥ. ಯು ಆರ್ ಕ್ಲಿಯರ್ ಅಬೌಟ್ ಇಟ್ ರೈಟ್? ಆಲ್ ರೈಟ್, ಇನ್ನೊಂದ್ಸಲ ಟ್ರೈ ಮಾಡಿ. ಮಗು ಇಲ್ಲಿಗೆ ಬಂದಿಲ್ಲ ಸರ್. ಗೊತ್ತಾದರೆ ಇನ್ಫಾರ್ಮ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಮ್ಯಾಮ್. ಹಲೋ, ಏನಾದರೂ ಗೊತ್ತಾಯ್ತಾ? ಓಕೆ, ಸಂಜೆ 6 ಗಂಟೆಗೆ ಸಿಗ್ತೀನಿ. ಸರ್, ಈ ಕೇಸಸ್ ಎಲ್ಲ 5 ವರ್ಷದ ಹಿಂದೆ ರಿಪೋರ್ಟ್ ಮಾಡಿರೋದು. ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ ಮತ್ತು ಪಾಲಿಟಿಷಿಯನ್ ಸರ್. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಂಪ್ನಿ ಸಿಇಒ ಮಕ್ಕಳು ಕೂಡ ಇದ್ದಾರೆ. ನನಗನ್ಸುತ್ತೆ ಇದ್ರ ಯಾರೋ ಅರ್ಜುನ್ ಮೇಲೆ ಗ್ರಡ್ಜ್ ಇರೋರು ಕಿಡ್ನಾಪರ್ಸ್ನ ಹೈರ್ ಮಾಡಿ ಮಾಡಿರಬೇಕು ಅಂತ. ಸೇದ್ ಸರ್, ನಿಂತ್ಕೊಳ್ಳಿ. ಆದ್ಯ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯಬಹುದು. I'm sure we can find her this time. We will find Adya. Sid, ಏನ್ ನೋಡಿದ್ರೆ? ಬೀಯಿಂಗ್ ಎ ಪೊಲೀಸ್ ಏನೇನು ನೋಡಬಾರ್ದು ಎಲ್ಲ ನೋಡಿದೆ. ಏನಿವೆ, ಏನದು ಕೈಯಲ್ಲಿ? ಆದ್ಯಾನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಕೈ ಮೇಲೆ ಈ ಟ್ಯಾಟೂ ಇತ್ತು. ಐ ಆಮ್ ಡ್ಯಾಮ್ ಶ್ಯೂರ್ ವಿ ಕ್ಯಾನ್ ಫೈಂಡ್ ಕ್ಲೋ ದಿಸ್ ಟೈಮ್.
ಅರ್ಜುನ್ ನೀನ್ ಹೇಳ್ತಾ ಇರೋ ಪ್ರಕಾರ ಎ ಗೈ ವಿತ್ ಅ ಟ್ಯಾಟೂ ಆನ್ ಹಿಸ್ ಹ್ಯಾಂಡ್ ಆದ್ಯನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಮೀನ್ ವೈಲ್ ಅದೇ ಟೈಮ್ಗೆ ನಿಂಗೆ ಯಾರೋ ಸೆಡೇಟ್ ಮಾಡಿದ್ದಾರೆ. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೀಡಲ್ ಮೇಲೆ ಯಾವ ಫಿಂಗರ್ ಪ್ರಿಂಟ್ಸೂ ಇಲ್ಲ, ವಿಚ್ ಮೀನ್ಸ್ ನಿಂಗೆ ಸೆಡೇಟ್ ಮಾಡ್ದವನು ಖಂಡಿತವಾಗ್ಲೂ ಕೈಗೆ ಗ್ಲೌಸ್ ಹಾಕೊಂಡಿರ್ತಾನೆ. Said, this is the sketch. Thank you. Okay, let's search. ಸಾರಿ ಪುಟ್ಟ, ಪಪ್ಪ ಇವತ್ತು ಡಿನ್ನರ್ಗೆ ಬಂದೇ ಬರ್ತಾರೆ. ಡಿನ್ನರ್ಗೆ ಬರ್ತಾ ನಿನಗೆ ಏನು ಬೇಕೋ ತೊಗೊಂಬರ್ತೀನಿ. ನೂಡಲ್ಸ್ ಅಂದರೆ ನಿಂಗೆ ತುಂಬ ಇಷ್ಟ ಅಲ್ಲ? ಓಕೆ ಪುಟ್ಟ, ಪಪ್ಪ ಆಮೇಲೆ ಕಾಲ್ ಮಾಡ್ತಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ್ಲ ಸಿದ್. ಯು ಶುಡ್ ಗೆಟ್ ಸಮ್ ಸ್ಲೀಪ್. ಎಷ್ಟು ವರ್ಷ ಮಗಳಿಗೆ? ಶಿ ಹ್ಯಾಸ್ ಟರ್ನ್ಡ್ 5. ಫೋಟೋಸ್ ನೋಡ್ದೆ, ಶಿ ಲುಕ್ಸ್ ಪ್ರಿಟಿ. ಹಾಂ, ತಿಂಡಿ ತರಿಸ್ತೀನಿ, ಏನು ತಿಂತೀರಿ? ನೋ ಥ್ಯಾಂಕ್ಸ್, ಮನೆಯಲ್ಲಿ ಚಂದು ವೇಟ್ ಮಾಡ್ತಾ ಇರ್ತಾಳೆ. ಐ ನೀಡ್ ಟು ಗೋ. ಥ್ಯಾಂಕ್ ಯು. ಅರ್ಜುನ್ ತಗೋ, ನೀರು ಕುಡಿ. ಹೇಳಪ್ಪುಟ ಅರ್ಜುನ್, ಏನಾದರೂ ಕ್ಲೂ ಸಿಕ್ತಾ? ನನ್ನ ರಾತ್ರಿ ಎಲ್ಲ ಪೊಲೀಸ್ ಸ್ಟೇಷನ್ಲಿ ಸ್ಕೆಚ್ ಇಟ್ಕೊಂಡು ಹುಡುಕಾಡಿದ್ವಿ, ಏನು ಕ್ಲೂ ಸಿಗಲಿಲ್ಲ. ಐ ಆಮ್ ನಾಟ್ ಶ್ಯೂರ್.
ಬೇರೆ ಇನ್ಯಾವುದೋ ದಾರಿನ ಹುಡುಕ್ಬೇಕು ಅನ್ಸುತ್ತೆ. ಅರ್ಜುನ್, ನಿಮ್ಗೊಬ್ರು ಡಿಟೆಕ್ಟಿವ್ ಫ್ರೆಂಡ್ ಇದ್ದಾರೆ ಅಲ್ವಾ, ನೀವು ಯಾಕೆ ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಬಾರ್ದು? ಒನ್ ಟೈಮಲ್ಲಿ ನೀವು ಅವ್ರಿಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ. ಯಾವುದಕ್ಕೂ ನೀವು ಒಂದ್ಸರಿ ಅವ್ರ ಜೊತೆ ಮಾತಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಿದೆ. ಸರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಲೇಬೇಕು. ಓ, ಈ ಕಂತ್ರಿ ನನ್ನ ಮಗನೇನ ನಿಮ್ಮ ಮಗುನ ಕಿಡ್ನಾಪ್ ಮಾಡಿರೋದು? ಹೌದು ಸರ್, ಪೊಲೀಸರು ಕೂಡ 3 ತಿಂಗಳಿಂದ ಹುಡುಕ್ತಾ ಇದ್ದಾರೆ, ಆದರೆ ಒಂದು ಕ್ಲೂನು ಸಿಕ್ಕಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಒಂದ್ಸಲ ಟ್ರೈ ಮಾಡೋಣ. ನೀವು ಹೊರತ್ರ ಹೋಗಕ್ಕೆ ಮುಂಚೆನೆ ನನ್ನ ಹತ್ರ ಬರಬೇಕಾಗಿತ್ತು. ಅವ್ರು ಯಾವಾಗಲೂ ಅಷ್ಟೇ, ಎಲ್ಲ ಮುಗಿದ ಮೇಲೆ ಬರೋದು. ವೇಸ್ಟ್ ಬಾಕರ್ಸ್. ಈ ಪಿಕ್ಚರ್ ನಿಮಗೆ ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ ಏನಾದರೂ ಸಿಕ್ತಾ? ಇಲ್ಲ ಸರ್, ಕಿಡ್ನಾಪರ್ಸ್ ಯಾರು ತುಂಬ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಮಾಡಿದ್ದಾರೆ. ಯಾವ ಸಿಸಿ ಟಿವಿನೂ ವರ್ಕ್ ಆಗ್ತಾ ಇರಲಿಲ್ಲ. ಓಕೆ, ನಾನು ಇದನ್ನ ಲೂಸಿ ಡ್ರೀಮ್ಸ್ ಮೂಲಕ ತಗೊಂಬಂದಿದ್ದೀನಿ. ಓ, ಲೂಸಿ ಡ್ರೀಮ್ಸ್, ಅದೇ ಕೋರ್ಮಂಗ್ಲಲ್ಲಿ ಇದೆಯಲ್ಲ ಆ ಪಬ್ ತಾನೆ? ತುಂಬ ಚೆನ್ನಾಗಿದೆಯಂತೆ, ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ ಅಲ್ಲೇ. ನೀವೇನು ಅಲ್ಲಿ ಕಣ್ಣ ಮುಚ್ಚಿ ಆಡ್ತಾ ಇರ್ತೀರಾ, ಇಲ್ಲಿ ಬಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀರಾ? ಕಾಮ್ಚೋರ್ ನನ್ನ ಮಕ್ಕಳು. ಎಷ್ಟು ಹೇಳಿದ್ದೀನಿ ಇಯರಿಂಗ್ ಮಿಷಿನ್ ಹಾಕೊಂಬ ಅಂತ? ತಂದಿಲ್ಲ ಸರ್. ಪೈಲ್ವಾನ್ ಬರ್ತೀಯಲ್ಲ, ತೆಗೆದು ಬಾರಿಸ್ಬೇಕಾ? 109 100 grams ಡಂಬಲ್ಸ್ ಇಟ್ಕೊಂಡು ಏನೋ ಬಿಲ್ಡಪ್ ಕೊಡ್ತಾರ ನೀನು? ಸ್ಟಾಪ್ ಇಟ್ ಅಂಡ್ ಲಿಸನ್ ಟು ವಾಟ್ ಐ ಸೇ. ಸರಿಯಾಗಿ ಅಬ್ಸರ್ವ್ ಮಾಡಿ. ಈ ನನ್ನ ಮಗ ಯಾವುದೇ ಬಿಲ್ದಲ್ಲಿದ್ರೂ ಬಿಡಬೇಡಿ. ಇವನ ಬಗ್ಗೆ ಫುಲ್ ಇನ್ಫಾರ್ಮೇಶನ್ಸ್ ನನಗೆ ಬೇಕು. ಗೊತ್ತಾಯ್ತಾ? ಎಸ್ ಸರ್. ಗುಡ್, ಡೋಂಟ್ ವರಿ ಚೀಫ್, ನಮ್ಮ ಹುಡುಗರು ಎಲ್ಲ ನೋಡ್ಕೋತಾರೆ ಸರ್. ಥ್ಯಾಂಕ್ ಯು ಸರ್. ಓ ಪ್ಲೀಸ್ ಚೀಫ್, ನೀವು ಥ್ಯಾಂಕ್ಸ್ ಗಿನ್ಸ್ ಎಲ್ಲ ಹೇಳಲೇಬಾರ್ದು, ನಾವು ಒಂಥರ ಫ್ಯಾಮಿಲಿ ಇದ್ದಂಗೆ. ಹಾಗಾದ್ರೆ ಅವ್ರ ಹತ್ರ ದುಡ್ಡು ಕೇಳಂಗಿಲ್ಲ. ಚೀಫ್, ಇವರು ನೋಡೋದಕ್ಕೆ ನಿಮಗೆ ಸ್ವಲ್ಪ ಕಾರ್ಟೂನ್ಸ್ ತರ ಕಾಣಿಸ್ತಾ ಇದ್ದಾರೆ. ಆಕ್ಚುಲಿ ದೇ ಆರ್ ಅವೆಂಜರ್ಸ್. 10 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಚಿಟ್ಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಆಮೇಲೆ ನನ್ನ ಮೇಲೆ ನಿಮ್ಮದು ಋಣ ಇದೆ ಚೀಫ್. ಅವತ್ತು ನೀವು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು 1, 2, 3 ಅಂತ ಕಂಬಿ ಅಣಿಸ್ಬೇಕಾಗಿತ್ತು. ಡೋಂಟ್ ವರಿ, ಈ ಕೇಸ್ನ ಪರ್ಸ್ನಲ್ ಆಗಿ ನಾನೇ ಹ್ಯಾಂಡಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಚೀಫ್.
ನಮಗೆ ಕ್ಲೂಸ್ ಬೇಕು ಅಂದ್ರೆ ವಿ ಹ್ಯಾವ್ ಟು ಲೀವ್ ಥಿಂಗ್ಸ್ ವೇರ್ ದೇ ಆರ್. ಸರ್, ನಿಮಗೆ ನಾನು ನೆನಪಿದ್ದೀನ? ನೀವು ಯಾರು ಗೊತ್ತಾಗ್ಲಿಲ್ಲ? 3 ತಿಂಗಳಿಂದ ಇಲ್ಲ ನನ್ನ ಮಗಳು ಕಳೆದೋಗಿಲ್ಲ. ಫೇಮಸ್ ಕ್ರೈಮ್ ರಿಪೋರ್ಟರ್ ತಾನೇ? ಹೌದು ಸರ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಏನಾಗಬೇಕಾಗಿತ್ತು? ಸರ್ ನೋಡಿದೆ, ಆದರೆ ಅವ್ರ ಮುಖ ಆಟಿಂದ ಕವರ್ ಆಗಿತ್ತು, ಮುಖ ಸರಿಯಾಗಿ ಕಾಣಿಸ್ಲಿಲ್ಲ. ಸರ್ ಒಂದ್ ನಿಮಿಷ, ಅವತ್ತವನು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ, ನಮ್ಮ ಶಾಪ್ ಅವನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ದಾನೆ. ಸರ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ, ಆದರೆ ಚೆಕ್ ಮಾಡೋಣ. ಎಲ್ಲ ಕ್ರೆಡಿಟ್ ಕಾರ್ಡ್ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆರ್ ಯು ಸಸ್ಪಿಷಿಯಸ್ ಅಬೌಟ್ ಎನಿವನ್? ಸರ್, ಅದೇ ಟೈಮಲ್ಲಿ 3 ಜನ ಕಾರ್ಡ್ ಸ್ವೈಪ್ ಮಾಡಿದ್ದಾರೆ, ಸುನೀಲ್, ವಿಕಾಸ್ ಮತ್ತು ಧೀರಜ್. ಸರ್ ದೆಮ್? ಎಸ್ ಸರ್. Sid, this is the guy. Get more details. Sid, yes, this is the guy. A tattoo nodi. ಈ ಟ್ಯಾಟೂನ ಎನ್ಲಾರ್ಜ್ ಮಾಡಿ. ಇವನೇ ಸರ್, ಇದೇ ಟ್ಯಾಟೂನೇ ನಾನು ಅವತ್ತು ನೋಡಿದ್ದು. ಐ ಥಿಂಕ್ ವಿ ಶುಡ್ ಗೋ ಅಂಡ್ ಗೆಟ್ ಇಟ್. ಗುಡ್ ಜಾಬ್, ಬನ್ನಿ ಸರ್. ಸರ್, ದೇರ್ ಇಸ್ ಅ ಪ್ರಾಬ್ಲಮ್. ಕಾರ್ ಆಕ್ಸಿಡೆಂಟ್ ಆಗಿತ್ತು, ಕೋಮಗೋಗಿ ಆಲ್ರೆಡಿ 2 ತಿಂಗಳಾಗಿದೆ, ಮತ್ತೆ ಪ್ರಜ್ಞೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವರು ಎಷ್ಟು ದಿನ ಬದುಕ್ತಾರೆ ಅಂತ ಗೊತ್ತಿಲ್ಲ. ಈ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಇನ್ಸ್ಟೆಂಟ್ ಲಾಟ್ರಿ ತರ. ಇಟ್ ಗೆಟ್ಸ್ ಯುವರ್ ಹೋಪ್ಸ್ ಅಪ್. ಅಫ್ಕೋರ್ಸ್ ಸ್ಕ್ರ್ಯಾಚ್ ಮಾಡೋದ್ರಲ್ಲಿ ಏನು ಇರೋದಿಲ್ಲ. ಇಟ್ಸ್ ಟಫ್ ರೈಟ್? ಐಮ್ ಫೈನ್. ಇಟ್ಸ್ ಓಕೆ, ಲೆಟ್ ಇಟ್ ಔಟ್. ನೀವು
ನನ್ನ ಮಗಳ ಫೋಟೋ ನೋಡಿದ್ರಿ ಅಲ್ಲ ಅವಳು ಹೇಳ್ತಾಳೆ ಅಪ್ಪ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಐ ಲವ್ ಯು ಅಪ್ಪ ಅಂತ ಆದರೆ ಈ ಒಂದು ಚಿಕ್ಕ ಸೆಂಟೆನ್ಸನ್ನ ಅವಳು ಒಂದು ಸಲ ಹೇಳಕ್ಕೆ ಬರಲ್ಲ ಅವಳು ಒಂದು ಫ್ಲೋನಲ್ಲಿ ಹೇಳಕ್ ಬರಲ್ಲ ವಾಟ್ಸ್ ರಾಂಗ್ ಏನಾಗಿದೆ ಅವಳಿಗೆ ಅವಳು ಹುಟ್ಟಿದಾಗಲಿಂದ ಪ್ರಾಬ್ಲಮ್ ಇದೆ ಇಟ್ಸ್ ಅವರ್ ಹಾರ್ಟ್ ಬಹುಶಃ ನಾನು ಕಮ್ಮಿ ಕುಡಿದಿದ್ರೆ ಬೇಗ ಸ್ಮೋಕಿಂಗ್ ಬಿಟ್ಟಿದ್ರೆ ಅವಳು ಹೆಲ್ತಿಯಾಗಿ ಹುಡ್ತಿದ್ಲು ಅನ್ಸುತ್ತೆ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ನಿಮ್ದೇನು ತಪ್ಪಿಲ್ಲ ಐ ಆಮ್ ಶೋರ್ ಶಿಲ್ ಗೆಟ್ ಬೆಟರ್ ಆಫ್ ಕೋರ್ಸ್ ಆದ್ಯ ಆದಷ್ಟು ಬೇಗ ಅವಳು ಎಲ್ಲಿದ್ದಾಳೆ ಅಂತ ನಾವು ಕಂಡಿಡ್ತೀವಿ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ಮಚ್ ಜಸ್ಟ್ ಹ್ಯಾಂಗ್ ಆನ್ ಟು ತಾನೇ ಇವನ ಹೆಸರು ಜಾನ್ ಅಂತ ಈ ದಂಧೆಯಲ್ಲಿ ತುಂಬ ಫೇಮಸ್ ನಾವಿನ್ನ ಫಾಲೋ ಮಾಡ್ತಾನೆ ಇದ್ದೀವಿ ಇವನು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋ ಚಾನ್ಸ್ ಆದಷ್ಟು ನಾವು ಕೇರ್ಫುಲ್ ಆಗಿದ್ದೀವಿ ಈಗ ಅವನು ನೋಡಿ ಈ ಜಿಮ್ಮಲ್ಲಿ ಇರ್ತಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ I have found him. Then I'll log in him location kalustane. Please send your team. Okay, thank you. Thank you.
ಎಲ್ಲೋ ಆದ್ಯಾ? ನಂಗೆ ಗೊತ್ತಿಲ್ಲ ಸರ್. ನಂಗೆ ಗೊತ್ತಿಲ್ಲ ಸರ್. ಎಲ್ಲೇ ಆದ್ಯಾ? ಹೇಳ್ತೀನಿ ಸರ್, ನಾನೇನು ಮಾಡಿಲ್ಲ ಸರ್. ವಿಕಾಸ್ ಮಗುನ ಸಾಯಿಸ್ಬಿಟ್ಟು be dreaming. ಅರ್ಜುನ್ ಸದ್ ಆದ್ಯ ಶುಡ್ ಬಿ ಅಲೈವ್. ಅವನು ಸುಳ್ಳು ಹೇಳ್ತಾ ಇದ್ದಾನೆ. ನನ್ನ ಮಗಳು ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಐ ವಿಲ್ ಫೈಂಡ್ ಅವರ್ ಇನ್ ಮೈ ಓನ್ ವೇ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ರೆಡಿ ಮಾಡಿಸಿ. ಹ್ಞೂ ಎಸ್ ಸರ್. ಮಂಜು ಹೇಳಿ, CCTV ಫುಟೇಜಸ್ನ ತಗೊಳೋದಕ್ಕೆ. ಹ್ಞೂ. ಇವನು ಸ್ಟೇಷನ್ ಒಳಗಡೆ ಬಂದಾಗಲಿಂದ ಏನೇನು ಆಕ್ಟಿವಿಟೀಸ್ ಮಾಡ್ದ ಅನ್ನೋ ಪ್ರತಿ ಡೀಟೇಲ್ಸ್ ನನಗೆ ಬೇಕು. ಓಕೆ ಸರ್. ಹಾಗೆ ನೈಟ್ ಇನ್ಚಾರ್ಜ್ ಯಾರಿದ್ರು ಅನ್ನೋ ಡೀಟೇಲ್ಸ್ ಬೇಕು. ಓಕೆ, ರೆಡಿ ಆಗುತ್ತೆ ಸರ್. ಓಕೆ, ಲೆಟ್ಸ್ ಗೋ. ಝೂಮ್ ಮಾಡಿ. How can he commit suicide at police station? Vikas nodra coma dalidana. Ivana intra gate kuda madakagila. Yen nadita ide illi sid. It's bit early to tell.
ಇದ್ರ ಹಿಂದೆ ಯಾರದೋ ಕೈವಾಡ ಇದೆ. ವಿಕಾಸ್ ಮತ್ತು ಜಾನ್ಗೆ ಆದ್ಯನ ಕಿಡ್ನಾಪ್ ಮಾಡೋದಕ್ಕೆ ಯಾರು ಸುಪಾರಿ ಕೊಟ್ಟಿದ್ದಾರೆ ಅನಿಸುತ್ತೆ. ಸುಪಾರಿ ಕೊಟ್ಟಿರೋರು ದೊಡ್ಡ ಇನ್ಫ್ಲೂಯೆನ್ಸ್ ಅಲ್ಲಿ ಅನಿಸುತ್ತೆ. ಅದಕ್ಕೆ ಅವ್ರು ಎದುರುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾಯ್ತಾ ಇದ್ದೀನಿ. ಐ ಎಮ್ ರಿಯಲಿ ಸಾರಿ ಅರ್ಜುನ್. ಇಲ್ಲ, ಐ ಹ್ಯಾವ್ ಟು ಡೂ ಸಮಥಿಂಗ್. ಆದ್ಯ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಸಿಂಹದ ಮರಿ ಅವಳು. ಶಿ ವಿಲ್ ಬಿ ಬ್ರೇವ್ಲಿ ಫೈಟಿಂಗ್ ಅಂಡ್ ವೇಟಿಂಗ್ ಫಾರ್ ಮಿ. ನಾನು ಅವಳನ್ನ ಹುಡ್ಕೊಂಡು ಬರ್ತೀನಿ. ಅರ್ಜುನ್, ಆರ್ ಯು ಓಕೆ? ದಿನದಿಂದ ನೆನಪು ಕಾಡ್ತಾ ಇತ್ತು. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ಬಟ್ ನೀವು ನನಗೆ ಸಿಕ್ಕಿದ ಮೇಲೆ ನನ್ನೆಲ್ಲ ನೋವುಗಳನ್ನ ಮರಿತಾ ಬರ್ತಾ ಇದ್ದೀನಿ. ಈಗ ನೀವು ಹೇಳಿದಾಗೆ ನಾನು ಕೇಳ್ತಾ ಇರ್ತೀನಿ. ಪ್ರತಿ ಸಾರಿ ಬಂದಾಗ ನನಗೆ ಈ ಥರ ಅನುಭವಗಳು ಆಗ್ತಾ ಇರಬೇಕು ಡಾಕ್ಟರ್. ಹಂಗಿದ್ರೇ ನಾನು ಅವನನ್ನು ಮಿಸ್ ಮಾಡ್ಕೊಡೋದು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಇದು ಲೂಸಿ ಡ್ರೀಮ್ ಎಫೆಕ್ಟ್ಸ್. ಸೋ ಫಾರ್ ಅಂಥದ್ದೇನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ನಾವು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಡೇಂಜರಸ್ ಆಗತ್ತೆ ಅರ್ಜುನ್. ಓಕೆ, ಯಾರದು ಆವಾಗಲೇ ಆಚೆ ಹೋದ್ರಲ್ಲ? ಅವಿನಾಶ್ ಭಾರದ್ವಾಜ್. ಹಿ ಇಸ್ ಅ ವೆರಿ ಬಿಗ್ ಬಿಸ್ನೆಸ್ ಟೈಕೂನ್. ಯು ಮಸ್ಟ್ ಬಿ ನೋಯಿಂಗ್ ಅಬೌಟ್ ಹಿಮ್ ಅಲ್ವಾ? ಬಟ್ ಅವ್ರು ಇಲ್ಲಿ ಯಾಕೆ ಟ್ರೀಟ್ಮೆಂಟ್ಗೆ ಬರ್ತಾ ಇದಾರೆ? ಅವ್ರ ಮಗ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅವ್ರು ಅದರಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ. ಅವ್ರ ಶಾಕಿಂದ ಹೊರಗೆ ಬರೋದಕ್ಕೋಸ್ಕರ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಹಿ ಈಸ್ ಮೀಟಿಂಗ್ ಇಸ್ ಡೆಡ್ ಸನ್ ಥ್ರೂ ಲೂಸಿಡ್ ಡ್ರೀಮ್ಸ್. ಇನ್ಫ್ಯಾಕ್ಟ್ ನಮ್ಮ ಲೂಸಿಡ್ ಡ್ರೀಮ್ ಪ್ರಾಜೆಕ್ಟಿಗೆ ಹಿ ಈಸ್ ಒನ್ ಆಫ್ ದ ಸ್ಪಾನ್ಸರರ್ ಕೂಡ. ಬಟ್ ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ದೆ ಅರ್ಜುನ್? ನಾನು ಅಗೇನ್ಸ್ಟ್ ಯಾರೋ ರಿವೆಂಜ್ ತಗೊಬೇಕು ಅಂತಿದ್ರು ಅವ್ರ ಪ್ರೊಫೈಲ್ಸ್ನೆಲ್ಲ ಚೆಕ್ ಮಾಡಿದ್ದೀನಿ. ಬಟ್ ಐ ಆಮ್ ಮಿಸ್ಟರ್. ವಾಟ್ ಯು ಮೀನ್? ಹಲೋ ಸರ್. ನಿನಗೆ ನೆನಪಿದೆಯಾ, 6 ವರ್ಷದ ಹಿಂದೆ ಅವಿನಾಶ್ ಅವರ ಸ್ಟಾಕ್ ಮ್ಯಾನಿಪ್ಯುಲೇಷನ್ಸ್ ಬಗ್ಗೆ ನೀನು ರಿಪೋರ್ಟ್ ಮಾಡಿ ಪಬ್ಲಿಷ್ ಮಾಡಿದ್ದೆ. ಆದರೆ ಅದರಿಂದ ಅವರ ಇಮೇಜ್ಗೆ ಅಂಥ ಡ್ಯಾಮೇಜ್ ಆಗಿಲ್ಲ. ದಟ್ ಈಸ್ ವೈ ಈ ವಸಂಟ್ ಆನ್ ಯುವರ್ ಲಿಸ್ಟ್. ಡ್ಯೂ ಯು ರಿಮೆಂಬರ್ ದಿಸ್ ಗೈ? ಓ ಎಸ್. ಸಿದ್ಧಾರ್ಥ್ ಭರದ್ವಾಜ್, ಅವಿನಾಶ್ ಭರದ್ವಾಜ್ ಅವರ ಒಬ್ಬನೇ ಮಗ. ಡೂ ಯು ರಿಮೆಂಬರ್ ಯು ಹ್ಯಾಡ್ ಎಕ್ಸ್ಪೋಸ್ ಪ್ಲೂಟೋಕ್ರಾಟ್ ಸನ್ಸ್ ಎಕ್ಸೆಂಪ್ಷನ್ಸ್ ಫ್ರಮ್ ಕ್ರೈಮ್? ಅದರಲ್ಲಿ ಇವನು ಒಬ್ಬ. ಆ್ಯಂಡ್ ದಟ್ ವಾಸ್ ಅ ಮೇಜರ್ ಬ್ಲೋ ಟು ಹಿಮ್. ಆದರೆ 9 ತಿಂಗಳಿಂದ ಇವನು ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾನೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಬೇಕಿತ್ತು. ಬಾಂಬೆ ಬ್ಲಡ್ ಗ್ರೂಪ್. ಇಟ್ಸ್ ಅ ವೆರಿ ರೇರ್ ಬ್ಲಡ್ ಗ್ರೂಪ್. ಇಡೀ ಇಂಡಿಯಾದಲ್ಲೇ 100 ಜನದಲ್ಲಿ ಮಾತ್ರ ಈ ಬ್ಲಡ್ ಸಿಗೋಕ್ಕೆ ಸಾಧ್ಯ. ಇದರಿಂದ ನಿಮ್ಗೇನಾದರೂ ಕ್ಲೂಸ್ ಸಿಗ್ಬೋದು. ಏನಾಯ್ತು ಅರ್ಜುನ್, ಈಸ್ ಸಮಥಿಂಗ್ ರಾಂಗ್? Thank you.
ನಿಮ್ಗೆ ಗೊತ್ತಾ, ಲೂಸಿಡ್ ಡ್ರೀಮರು ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗ್ತಾರೆ. ನಾವಿಬ್ಬರು ಮೀಟ್ ಆಗಿರೋದು ಇಟ್ಸ್ ಅ ಡೆಸ್ಟಿನಿ. ತಲಾಟೆ ಮಾಡ್ಬೇಡ, ಟೆಲ್ ಮಿ ವಾಟ್ಸ್ ಹ್ಯಾಪ್ನಿಂಗ್. ನಿಮ್ಗೇನು ಅನಿಸ್ತೆ, ಡ್ರೀಮ್ಸ್ ರಿಯಾಲಿಟಿ? ಸ್ಪೀಕ್ ವಾಟ್ ಇಸ್ ರಿಕ್ವೈರ್ಡ್. ಸಮಾಧಾನ ಸಮಾಧಾನ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆದರೆ ಕಾಲರ್ ಬಿಟ್ಟು ಮಾತಾಡೋಣ. ಏನು ಸರ್, ಇಷ್ಟು ಡೀಸೆಂಟ್ ಆಗಿದ್ರು ಇಷ್ಟು ವೈಲೆಂಟಾಗಿ ಬಿಹೇವ್ ಮಾಡ್ತಿರಲ್ವಾ? ಇರಲಿ ಬಿಡಿ, ಬನ್ನಿ, ನಾನು ಪ್ರಪಂಚನ ತೋರಿಸ್ತೀನಿ. This is my lab. ನನ್ನ ಹಾಬಿಗೋಸ್ಕರ ಬೇರೆಯವರ ಡ್ರೀಮ್ ಒಳಗಡೆ ಹೋಗ್ತೀನಿ. ದಟ್ಸ್ ಹೌ ವಿ ಮೆಟ್. ನೀವು ಯಾವತ್ತಾದರೂ ಶೇರ್ ಡ್ರೀಮ್ ಬಗ್ಗೆ ಕೇಳಿದ್ದೀರಾ? ಡ್ರೀಮ್ ವಾಕಿಂಗ್, ಡ್ರೀಮ್ ಇನ್ನೋವೇಷನ್. ಆ್ಯಸ್ ಯು ಕ್ಯಾನ್ ಸಿ, ನಾನು ಚಿಕ್ಕವನಿದ್ದಾಗ ಒಂದು ಚಿಕ್ಕ ಕಾರ್ ಆಕ್ಸಿಡೆಂಟಲ್ಲಿ ನನ್ನ ಕಾಲುಗಳ ಸ್ವಾಧೀನ ಕಳ್ಕೊಂಡೆ. ಯು ಕ್ಯಾನ್ ಇಮ್ಯಾಜಿನ್ ಹೌ ಶಿಟಿ ವಾಸ್ ಮೈ ಲೈಫ್. ಆವಾಗಲೇ ನನಗೆ ಲೂಸಿಡ್ ಡ್ರೀಮ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಯಿತು. ನಂಗೆ ಡ್ರೀಮಲ್ಲಿ ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ದಟ್ಸ್ ವೆನ್ ಐ ಗಾಟ್ ಎಡಿಕ್ಟೆಡ್ ಟು ಇಟ್. ಕಾಲಕ್ರಮೇಣ ಅದು ಒಂಥರ ಬೋರಾಗಕ್ಕೆ ಶುರುವಾಯಿತು. ದಟ್ಸ್ ವೆನ್ ಐ ಕೇಮ್ ಟು ನೋ ಅಬೌಟ್ ಡ್ರೀಮ್ ಶೇರಿಂಗ್. ಏನಂದರೆ, ಬೇಸಿಕಲಿ ಬೇರೆಯವ್ರ ಡ್ರೀಮ್ಸ್ ಹ್ಯಾಕ್ ಮಾಡೋದು. ಪ್ರತಿಯೊಬ್ಬರ ಡ್ರೀಮ್ಸ್ಗೂ ಒಂದು ಬ್ರೈನ್ ವೇವ್ ಫ್ರೀಕ್ವೆನ್ಸ್ ಅಂತ ಇರುತ್ತೆ. ಯಾವಾಗ ನಮ್ಮ ಬ್ರೈನ್ ವೇವ್ ಫ್ರೀಕ್ವೆನ್ಸಿನ ಅವರ ಬ್ರೈನ್ ವೇವ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡ್ತೀವೋ, ಆಗ ಆರಾಮಾಗಿ ಅವರ ಡ್ರೀಮ್ ಒಳಗಡೆ ಹೋಗ್ಬೋದು. ಇಟ್ಸ್ ಅನ್ ಅಮೇಝಿಂಗ್ ವರ್ಲ್ಡ್ ಯು ಸಿ, ಬಟ್ ಓನ್ಲಿ ವೆನ್ ಯು ಡೂ ಇಟ್ ಕರೆಕ್ಟ್ಲಿ. ಬಟ್ ನನ್ನ ಬ್ರೈನ್ ಫ್ರೀಕ್ವೆನ್ಸಿ ನಿಮ್ಗೆ ಹೇಗೋತು? ನಾನು ನಿಮ್ಮ ಕೇಸನ್ನು ಸ್ಟಡಿ ಮಾಡಿದ್ದೀನಿ. ನಿಮ್ಮ ವೈಫ್ಸ್ ಲೂಸಿಡ್ ಥೆರಪಿಯಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್. ನಾನು ಅವರ ಸಿಸ್ಟಮ್ ಹ್ಯಾಕ್ ಮಾಡಿದೆ. ನಾನು ಸುಮ್ಮನೆ ಟೆಸ್ಟ್ ಮಾಡ್ತಿದ್ದೆ, ಬೇರೆ ಯಾವ ಉದ್ದೇಶವೂ ಇರಲಿಲ್ಲ. ಇನ್ನೊಂದ್ಸಲ ಆ ಥರ ಮಾಡಬೇಡ. ಬ್ರೈನ್ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಬೇಡ. ಹಾಗಾದರೆ ಬ್ರೈನ್ ಫ್ರೀಕ್ವೆನ್ಸಿ ಗೊತ್ತಿದ್ರೆ ಯಾರ ಡ್ರೀಮ್ ಒಳಗಡೆ ಬೇಕಾದ್ರೆ ಹೋಗ್ಬೋದಲ್ಲ? ಆದರೆ ನಾವು ಅವರ ಸಬ್ ಕಾನ್ಷಿಯಸ್ ಸ್ಟೇಟಲ್ಲಿ ಸ್ಟಕ್ ಆಗ್ಬಿಡ್ಬೋದು. ಅಂಟಿಲ್ ಅನ್ಲೆಸ್ ಯು ಆರ್ ಆನ್ ಎಕ್ಸ್ಪರ್ಟ್ ಲೈಕ್ ಮೀ, ಇಟ್ಸ್ ಇಂಪಾಸಿಬಲ್. ಲೆಟ್ ಮೀ ಟ್ರೈ ಒನ್ಸ್. ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥನೇ ಆಗ್ತಾ ಇಲ್ಲ. ನಾನಿದು ಬೇಜಾನ್ ಸರ್ತಿ ಟ್ರೈ ಮಾಡಿದ್ದೀನಿ, ನೀವು ಒಂದ್ಸರಿನೂ ಟ್ರೈ ಮಾಡಿಲ್ಲ. ಅದಿರಲಿ, ನಾವು ಯಾರ ಡ್ರೀಮ್ ಬಗ್ಗೆ ಮಾತಾಡ್ತಿದ್ದೀವಿ? ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋನ್ ಬಗ್ಗೆ. ಅವನು ಇವಾಗ ಕೋಮಾ ಸ್ಟೇಟಲ್ಲಿ ಇದ್ದಾನೆ. ಅವನ ಡ್ರೀಮ್ ಸ್ಟೇಟಲ್ಲಿ ಬಿಟ್ಟು ಇನ್ಯಾವ ಸ್ಟೇಟಲ್ಲೂ ರೀಚ್ ಮಾಡೋಕ್ಕಾಗಲ್ಲ. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಶ್ಯಾಡ್ ಡ್ರೀಮ್ ಸ್ಟೇಟಲ್ಲಿ ಅವ್ನು ಸತ್ತೋದ್ರೆ ಏನು ಮಾಡ್ತೀರಾ? ನೀವು ಸತ್ತೋಗ್ತೀರಾ ಅಷ್ಟೇ. ನನ್ನ ಮಗಳನ್ನ ಹುಡುಕೋದಕ್ಕೆ ನಾನು ಸಾಯೋ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ. ಐ ಆಮ್ ನಾಟ್ ಅಫ್ರೈಡ್. ಐ ಆಮ್ ನಾಟ್ ಅಫ್ರೈಡ್ ಟು ಡೈ. ಲೆಟ್ ಮೀ ಡೂ ಇಟ್ ಒನ್ಸ್. ಅರ್ಜುನ್, ಶೇರ್ ಡ್ರೀಮಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಲೂಸಿಡ್ ಡ್ರೀಮಿಂಗ್. ಇದ್ರ ಬಗ್ಗೆ ಇನ್ನೂ ಏನೂ ಪ್ರೂವ್ ಕೂಡ ಆಗಿಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯು ಕುಡ್ ಇವನ್ ಡೈ. ಲೆಟ್ಸ್ ಗೋ ಅರ್ಜುನ್. ಚಂದು ಪ್ಲೀಸ್, ಒಂದೇ ಒಂದ್ಸಲ ಟ್ರೈ ಮಾಡೋಣ. ವಾಟ್ಸ್ ರಾಂಗ್ ಇನ್ ಟ್ರೈಂಗ್ ಔಟ್? ಇನ್ನೊಂದ್ಸಲ ಎಚ್ಚರಿಸ್ತಾ ಇದ್ದೀನಿ, ಅಕಸ್ಮಾತ್ ವಿಕಾಸ್ ಏನಾದರೂ ಸತ್ತರೆ ದೇರ್ ಈಸ್ ನೋ ವೇ ಔಟ್. ನೀವು ಪರ್ಮನೆಂಟ್ ಆಗಿ ಅವರ ಕನಸಲ್ಲೇ ಉಳ್ಕೊಂಡ್ಬಿಡ್ತೀರಾ. ಲೆಟ್ಸ್ ಡೂ ಇಟ್. ಓಕೆ. ನೀವು ಚೈಂಬೆಲ್ನ ಪ್ರೆಸ್ ಮಾಡಿ ನಿಮ್ಮ ಬ್ರೈನ್ ಫ್ರೀಕ್ವೆನ್ಸಿನ ಅವರ ಬ್ರೈನ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆವಾಗಲೇ ನಿಮಗೆ ಶೇರ್ ಡ್ರೀಮಿಂದ ಹೊರಗೆ ಬರೋಕ್ಕಾಗೋದು. ಓಕೆ. ಬ್ಯಾಕ್ಗ್ರೌಂಡ್ಸ್ ಎಲ್ಲ ಸಡನ್ ಆಗಿ ಚೇಂಜ್ ಆಗ್ತಾ ಇರ್ತವೆ, ಪ್ಯಾನಿಕ್ ಆಗಬೇಡಿ. ಓಕೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಏನೇ ನಡೆದರೂ ನಾನು ಯಾವುದಕ್ಕೂ ರೆಸ್ಪಾನ್ಸಿಬಲ್ ಅಲ್ಲ. ಯು ಹ್ಯಾವ್ ಸೈನ್ಡ್ ಅ ಮೆಮೊರಾಂಡಮ್,
ರಿಮೆಂಬರ್. ಈಗ ಒಂದು ದೊಡ್ಡ ಎಂಟಿ ಟನಲ್ ಮುಂದೆ ಒಂದು ಡೋರ್ ಇದೆ ಅನ್ಕೊಳ್ಳಿ. ಅದನ್ನು ಓಪನ್ ಮಾಡಿ, ಸ್ಲೋ ಆಗಿ ಅದರ ಒಳಗಡೆ ಹೋಗಿ. ಸರಿ ಕಾಣಿಸ್ತಾ ಇಲ್ಲ. ಲೋ, ನೀನ್ ಯಾಕೋ ಟೆನ್ಷನ್ ಮಾಡ್ಕೋತೀಯ? ಆರಾಮಾಗಿರು, ನಾನ್ ನೋಡ್ಕೋತೀನಿ. ಲೋ, ಮಗುನ ಸಾಧಿಸೋ ವಿಷಯ ನಮ್ಗೆ ಮೊದ್ಲೇ ಗೊತ್ತಿದ್ರೆ ನಾನು ನಿಮ್ ಜೊತೆ ಸೇರ್ತಾನೆ ಇರ್ಲಿಲ್ಲ. ನಮ್ಗೆ ಏನ್ ಡೀಲ್ ಬರುತ್ತೋ ಅದನ್ನ ಮಾಡೋದಷ್ಟೇ ನಮ್ ಕೆಲ್ಸ. ಮಗು ಸಾಯುತ್ತೋ ಬದುಕುತ್ತೋ ಅದು ನಮಗ್ ಬೇಕಿದ್ದಿರೋ ವಿಷಯ. ನೋಡೋ, ಇದೊಂದು ಒಳ್ಳೆ ಡೀಲು. ನಾವೇನಾದರೂ ಆಟ ಆಡಿದ್ರೆ ನನ್ನ ಲೈಫ್ ನಿನ್ನ ಲೈಫ್ ಅಷ್ಟೇ, ಯಾಕೆ ನಿನ್ನ ಹೆಂಡತಿ ಲೈಫ್ ಎಲ್ಲರ ಚಾಪ್ಟ್ರು ಕ್ಲೋಸ್. ಮಾಡೋ, ನಿನ್ ಬಾಸ್ ಬಗ್ಗೆ ಗೊತ್ತು ತಾನೆ, ಸುಮ್ಮನೆ ಬಾರ. Thank you.
ಅಂದಿದ್ರೆ ಯು ವುಡ್ ಹ್ಯಾವ್ ಬಿನ್ ಡೆಡ್ ಬೈ ನೌ. ತುಂಬ ಪೇಪರ್ ಪೆನ್ ತುಂಬ ಬಾಸ್, ಇನ್ನೊಂದ್ಸರಿ ಶೇಡ್ ರಿಮ್ದು ಯೋಚನೆನೂ ಬೇಡ ನಿಮಗೆ. ಓಕೆ ಅರ್ಜುನ್, ಥ್ಯಾಂಕ್ ಯು. ಸರ್, ಈ ಲಿಸ್ಟಲ್ಲಿ ಇರೋರೆಲ್ಲ ಬಾಂಬೆ ಬ್ಲಡ್ ಗ್ರೂಪ್ನವರು. ದಿಸ್ ಇಸ್ ಅವಿನಾಶ್ ಭರದ್ವಾಜ್, ಕಿಂಗ್ಸ್ಟನ್ ಕಂಪನಿ ಸಿಇಒ ಮಗ. ಇದು ಅವ್ರ ಮಗ ನಿಖಿಲ್. ಇವ್ರಿಗೆ 3 months ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಗಿದೆ. ಓ ನಿಖಿಲ್, ನಿಮ್ದೊಂದು ಆರ್ಟಿಕಲಲ್ಲಿ ಇವ್ರ ಬಗ್ಗೆ ಓದಿದ್ದೆ. ಇವ್ರಿಗೆ ಆಕ್ಸಿಡೆಂಟ್ ಆದಾಗ ಒಂದು ಸರ್ಜರಿ ಮಾಡಬೇಕಿತ್ತು. ದಟ್ ಈಸ್ ವೆನ್ ಈ ನೀಡೆಡ್ ಅ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅವಿನಾಶ್ ಭರದ್ವಾಜ್ ಆವಾಗ ಈ ಲಿಸ್ಟ್ ಮಾಡಿದ್ದಾರೆ. ಯು ಮೀನ್ ಆ ದಿನ ಅವಿನಾಶ್ ಅವರು ಬ್ಲಡ್ಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂತೀರಾ? ಇಟ್ಸ್ ಕ್ವೈಟ್ ಪಾಸಿಬಲ್. ಯಾಕೆ ಅಂದರೆ ಬಾಂಬೆ ಬ್ಲಡ್ ಗ್ರೂಪ್ ಇಸ್ ದ ರೇರೆಸ್ಟ್ ಬ್ಲಡ್ ಗ್ರೂಪ್ ಇನ್ ಇಂಡಿಯಾ. ಆದ್ಯದು ಅದೇ ಬ್ಲಡ್ ಗ್ರೂಪ್ ಆ್ಯಂಡ್ ದಟ್ ಈಸ್ ವಾಟ್ ಈ ವಾಟ್. ಎಸ್ ಎಸ್. ಬಟ್ ಈ ಲಿಸ್ಟು ನಿಮ್ಗೆ ಎಲ್ಲಿಂದ ಸಿಕ್ತು? ಶೇರ್ ಡ್ರೀಮಿಂಗ್. ಶೇರ್ ಡ್ರೀಮಿಂಗ್? ಹೌದು, ಬ್ರೈನ್ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿಕೊಂಡು ವಿ ಕ್ಯಾನ್ ಗೆಟ್ ಇನ್ ಟು ಸಂಬಡಿಸ್ ಡ್ರೀಮ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಟ್ಸ್ ಲೈಕ್ ಅ ಹ್ಯಾಕಿಂಗ್ ಅ ಕಂಪ್ಯೂಟರ್ ಆ್ಯಂಡ್ ಅ ಫೌಂಡ್ ಅನ್ ಎಕ್ಸ್ಪರ್ಟ್ ಕ್ಯಾನ್ ಡು ಇಟ್. ಅವನ್ನ ಯೂಸ್ ಮಾಡಿಕೊಂಡು ನಾನು ವಿಕಾಸ್ ಸ್ಟ್ರೀಮ್ ಒಳಗಡೆ ಹೋಗಿದ್ದೆ. ದಟ್ಸ್ ವೇರ್ ಐ ಗಾಟ್ ದಿಸ್ ಡೀಟೇಲ್ಸ್. ಯು ಕುಡ್ ಗೆಟ್ ಇನ್ ಸೈಡ್ ಇಟ್ಸ್ ಡ್ರೀಮ್. ಯಾ, ವಿಕಾಸ್ನ ಅಲ್ಲಿ ಮೀಟ್ ಮಾಡಿದ್ರ? ನಿಮ್ಗೆ ಈ ಲಿಸ್ಟು ಅಲ್ಲಿ ಸಿಕ್ತ? ಬಟ್ ಇದನ್ನಿಟ್ಕೊಂಡು ಅವಿನಾಶ್ ಅವ್ರನ್ನ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡೋಕ್ಕಾಗತ್ತೆ ಹೇಳಿ? ಕೋರ್ಟ್ ಇದನ್ನು ಅಕ್ಸೆಪ್ಟ್ ಮಾಡುತ್ತೆ ಅಂತೀರಾ? ಆಲ್ ರೈಟ್, ಐ ವಿಲ್ ಡೂ ಇಟ್ ಇನ್ ಮೈ ಓನ್ ಸ್ಟೈಲ್. ವಾಟ್ ಡು ಯು ಮೀನ್? ಐ ವಿಲ್ ಹ್ಯಾಂಡಲ್ ಇಟ್. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್, ಫೋಟೋ ತೆಗಿ. ಆಯ್ತು ಬಾಸ್, ತೆಗಿತಾ ಇದ್ದೀನಿ ಬಾಸ್. ಹಂಗೆ ಝೂಮ್ ಮಾಡ್ತಾ ಇದ್ದೀನಿ. ತೆಗಿತಾ ಇದ್ಯಾ? ಹೌದು ಬಾಸ್. ಹಾಂ ನೋಡಿ ಬಾಸ್. ಕ್ಲಾಸ್ ಎಸ್ಕೇಪ್ ಬಾಸ್. ಚೀಫ್, ಇದಕ್ಕೆ ಇದಕ್ಕೆ ಬಿಟ್ರೆ ಇನ್ನು ಯಾವಾಗಲೂ ಇವನ ಜೊತೆ ಕಾವಲಿಗೆ ಒಂದು ಗಜಪಡನೆ ಇರುತ್ತೆ. ಸರ್, ಏನಾದರೂ ಒಂದು ದಾರಿ ಇರಲೇಬೇಕಲ್ವ ಸರ್? ಓ, ಇಟ್ಸ್ ನಾಟ್ ದಟ್ ಈಸಿ ಚೀಫ್, ಬಟ್ ಯಾವುದಾದ್ರೂ ಒಂದು ದಾರಿ ಹುಡ್ಕೋಣ. ಡನ್, ಬರಿ. ಸರ್, ಈ ಕಾರ್ ನಂಬರ್ ಯಾರ್ದು ಅಂತ ಸ್ವಲ್ಪ ತಿಳ್ಕೊಂಡು ಹೇಳ್ತೀರಾ ಪ್ಲೀಸ್? KA03MV2242. ಓಕೆ ಸರ್. ಹಾಗೆ ಅವಿನಾಶ್ ಭರದ್ವಾಜ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂತೀರಾ ಪ್ಲೀಸ್? ಅಫ್ಕೋರ್ಸ್. ಅದು ನನಗೆ ಕಾಫಿ ಕೊಡಿದಷ್ಟು ಈಸಿ ಬಿಡಿ. ಕಾಫಿ ಕುಡೀರಿ. ಡೋಂಟ್ ವರಿ, ಅವಿನಾಶ್ ಅವರು ಎಲ್ಲಾದರೂ ಒಂದು ಕಡೆ ಒಬ್ಬರೇ ಸಿಗಲೇಬೇಕಲ್ಲ.
ಅರ್ಜುನ್, ಇನ್ 10 ನಿಮಿಷದಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಬಿ ಕೇರ್ಫುಲ್ ಬಾ. ಯಾರೋ ಬಂದು ಅವ್ರನ್ನ ಎತ್ಕೊಂಡು ಹೋದ್ರು. ಶುರು ಮಾಡೋದ ಆಪರೇಷನ್. ಮಜ್ಜಾ ಮಾಡಿ ತಗೊಳ್ಳಿ ಬಾಸ್. ಬರಲ್ಲ ಕಣೋ, ಬಾರೋ ಜಮಾಯಿಸಣ. ಪರವಾಗಿಲ್ಲ ಓಕೆನಾ ಸರ್? ಅದು ಓಪನಿಂಗ್ ಸೂಪರ್. ಒಂದು ಬಿಯರ್ ಹೊಡಿಯಕ್ ಬರಲ್ಲ ನನ್ನ ಮಕ್ಕಳಿಗೆ. ಬಿರಿಯಾನಿ ಬೇಕಾ? ಕಬಾಬ್ ಏನಾದ್ರು ಬೇಕಾ? ಸೂಪರ್ ಸೂಪರ್. ಆಯ್ತಾಯ್ತು, ನೀವು ತಿಂತೀನಿ. ಮಜಾ ಮಾಡಿ. ಓಕೆ ಬಾಸ್, ಓಕೆ ಬಾಸ್. ಹೇಗಿದೆ ಬಿರಿಯಾನಿ? ಸೂಪರ್ ಸರ್. ಹೌದಾ? ಸಾರಿ, ನಿಮ್ಮ ವರ್ಕಿಂಗ್ ಅವರ್ಸ್ ಅಲ್ಲಿ ನಾವಿಲ್ಲಿ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೀವಿ. ಏ, ಹಾಗೇನಿಲ್ಲ, ಪರವಾಗಿಲ್ಲ ಬಿಡಿ ಸರ್. ಗುಡ್. ಇದನ್ನ ನಾನು ನಿಮಗೆ ಕೊಡಿಸಿದ್ದಕ್ಕೆ ಒಂದು ಕಾರಣ ಇದೆ. ನಿಮ್ಮಿಂದ ನನಗೊಂದು ಇನ್ಫಾರ್ಮೇಷನ್ ಬೇಕಿತ್ತು. ಏನೋ ಇನ್ಫಾರ್ಮೇಷನ್? ಈ ನಂಬರಿನ ಸಿಯಾಸ್ ಗಾಡಿ ಇಲ್ಲೇ ಸೇಲ್ ಆಗಿದೆ ಅಂತ ಗೊತ್ತಾಯ್ತು. ಈ ಓನರ್ ಡೀಟೇಲ್ಸ್ ಬೇಕು ನನಗೆ. ಇದೆಲ್ಲ ಕಾನ್ಫಿಡೆನ್ಷಿಯಲ್ ಸರ್, ಕೊಡೋಕ್ಕಾಗಲ್ಲ. ಏನ ಕಾನ್ಫಿಡೆನ್ಷಿಯಲ್ ಸರ್, ಕೊಡೋಕ್ಕಾಗಲ್ಲ. ಕಾನ್ಫಿಡೆನ್ಷಿಯಲ್ ತಿನ್ಬಿಟ್ಟು ಬಿಯರ್ ಕುಡಿದ್ಬಿಟ್ಟು ಸಾಯಿಸ್ಬಿಡ್ತೀನಿ.
ಎಲ್ಲಿ ಆದ್ಯಾ? ಎಲ್ಲಿಟ್ಟಿದ್ಯಾ ಅವಳನ್ನ? ಯಾಕ ಲಿಸ್ಟ್ ಮಾಡಿದ್ಯಾ ಹೇಳೋ? ಐ ಡೋಂಟ್ ನೋ ವಾಟ್ ಯು ಟಾಕಿಂಗ್ ಅಬೌಟ್. ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ, ನನಗೆ ಗೊತ್ತಿಲ್ಲ. ನಿಜ ಬಾಯಿ ಬಿಡು, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಈಗಾಗಲೇ ನಾನು ಎಲ್ಲಿದ್ದೀನಿ ಅಂತ ನಮ್ಮವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೀನಾಗಿ ನೀನೇ ನನ್ನ ಇಲ್ಲಿಂದ ಕಳಿಸಿದ್ರೆ ಸರಿ, ಇಲ್ಲ ಆ ದೇವರೇ ಬಂದ್ರು ನಿನ್ನನ್ನು ಕಾಪಾಡಕ್ಕಾಗಲ್ಲ. ತಲೆಗೆಲೆ ಕಟ್ಟಿದ್ಯಾ? ತುಂಡ್ ತುಂಡ್ ಮಾಡಕ್ ಬಿಡ್ತಾರೆ. ಸಲ ಕೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಹೇಳು. ಇಲ್ಲಾಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಕೆ ಓಕೆ ಓಕೆ, ಲೆಟ್ಸ್ ಸ್ಟಾಪ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೇಳೋ, ಲಾಸ್ಟ್ ಇಯರ್ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯಿತು. ಇಟ್ ವಾಸ್ ಟೂ ಬ್ಯಾಡ್ ದಟ್ ಈ ನೀಡೆಡ್ ಅ ಬ್ಲಡ್ ಟ್ರಾನ್ಸ್ಫ್ಯೂಷನ್. ನಾನು ಆ ಯೂನಿಕ್ ಬ್ಲಡ್ ಟೈಪ್ಸ್ನಲ್ಲಿರೋ ಒಂದು ರಿಸರ್ಚ್ ಸೆಂಟರ್ ಬಗ್ಗೆ ತಿಳ್ಕೊಂಡೆ. ಅವ್ರ ಹತ್ರ ಇಂದ ಆ ಲಿಸ್ಟ್ ತಗೊಂಡೆ. ಆ್ಯಂಡ್ ದಟ್ಸ್ ಆಲ್ ಐ ನೋ. ಸುಳ್ಳು ಹೇಳ್ತಾ ಇದ್ಯಾ? ನೀನೇ ಬ್ಲಡ್ಗೋಸ್ಕರ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ. ಸರ್ ಪ್ಲೀಸ್, ಆದ್ಯ ಎಲ್ಲಿದ್ದಾಳೆ ಅಂತ ಹೇಳಿ. ಐ ಟೋಲ್ಡ್ ಯು ದಟ್ ಐ ಡೋಂಟ್ ನೋ. ನಿನ್ನ ಮಗಳು ಕಿಡ್ನಾಪ್ ಆಗಿದ್ದು ಫೆಬ್ರವರಿಲಿ, ನನ್ನ ಮಗ ಸತ್ತಿದ್ದು January 4th. ಹೌ ಕುಡ್ ಯು ಮಿಸ್ ದಿಸ್? ಯು ಆರ್ ಫೇಮಸ್ ಫಾರ್ ಎಕ್ಸ್ಪೋಸಿಂಗ್ ಕಾರ್ಪೊರೇಟ್ ಕರಪ್ಷನ್ಸ್. ಯು ಎಕ್ಸ್ಪೋಸ್ ಮೈ ಸನ್ ಟೂ. ಜಸ್ಟ್ ಯಾವುದೋ ಒಂದು ಪಾರ್ಟಿ ವಿಷಯನ ಇಟ್ಕೊಂಡು ನನ್ನ ಮಗನ ಭವಿಷ್ಯನೇ ಹಾಳು ಮಾಡಿದೆ ನೀನು. ಒಂದು ವಿಷಯ ಚೆನ್ನಾಗಿ ತಿಳ್ಕೊ, ನೀನೇ ನಿನ್ನ ಕೈಯಾರೆ ನಿನ್ನ ಮಗಳನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಂಡಾಗ ಅನಿಸುತ್ತೆ ದಟ್ ಯು ಕುಡ್ ಹ್ಯಾವ್ ಡನ್ ಸಮಥಿಂಗ್ ಮೋರ್ ಅಂತ. ಹಾಗಾದ್ರೆ ಆದ್ಯನ ಕಿಡ್ನಾಪ್ ಮಾಡಿದ್ದೆ? ನನ್ನ ಮಗಂಗೆ ಮಾತ್ರ ನಾ ರೇರ್ ಬ್ಲಡ್ ಗ್ರೂಪ್ ಇರೋದು. ಯೋಚನೆ ಮಾಡು, ಬೇರೆ ಯಾರಿಗೂ ಇರೋದಿಲ್ವಾ? ಹಾಗಾದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾರೋ ಈ ಲಿಸ್ಟ್ ಮಾಡಿರಬೇಕು. ಆ ವಿಷಯ ನಿಮ್ಗೆ ಗೊತ್ತಿರಬೇಕು ಸರ್. ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್ ಟೆಲ್ ಮೀ, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ವೈ ಶುಡ್ ಐ? ಕಾಸ್ ಯು ಟ್ರೈ ಟು ಕಿಲ್ ಮೀ ಸರ್. ಸರ್ ಪ್ಲೀಸ್. ಏಯ್ ಬಿಡೋ ಕಾಲ್ನ, ಏನೋ ಮಾಡ್ತಿದ್ಯಾ ಬಿಡೋ. ಐ ಎಮ್ ಸಾರಿ ಸರ್, ಐ ಆಮ್ ಅನ್ ಇಡಿಯಟ್ ಹೂ ಡಿ ನಾಟ್ ನೋ ಬೆಟರ್. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಮೂರು ತಿಂಗಳಿಂದ ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ದಿನ ನೋವು ಅನುಭವಿಸ್ತಾ ಇದ್ದೀನಿ. ಜೀವನ ನರ್ಕ ಆಗ್ಬಿಡಿದೆ ಸರ್. ಪ್ಲೀಸ್ ಸರ್, ಇದೊಂದು ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿ ಸರ್, ಪ್ಲೀಸ್. ನಾನು ನಿಮ್ಗೇನು ಬೇಕಾದರೂ ಮಾಡ್ತೀನಿ ಸರ್. I will die if you want me to die. Please forgive me, sir. Please help me, sir. Aito neena log haro harud melu batkidre aag heltini. ಯಾಕೆ ಭಯ ಆಗ್ತಿದ್ಯಾ? ಐ ಆಮ್ ಎನ್ ಇಡಿಯಟ್ ಹು ಡೋಂಟ್ ನೋ ಬೆಟರ್ ಅಂದೆ. Crazy boy. ನಾನು ಆ ಲಿಸ್ಟ್ನಲ್ಲಿದ್ದವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋದೆ, ಬಟ್ ನನ್ನ ಮಗ ಅಷ್ಟರಲ್ಲಿ ನನ್ನ ಬಿಟ್ಟು ಹೋದ. ಯಾರೋ ಆಫೀಸ್ನ ಟ್ರೆಸ್ಪಾಸ್ ಮಾಡಿ ಸಿಸ್ಟಮ್ ಇಂದ ಆ ಲಿಸ್ಟ್ನ ಕದ್ಕೊಂಡು ಹೋದ.
must be someone who needed the list. Someone must have needed the blood like my son. Or maybe even an organ. Organa. List has to do something with Adya. Culprit kuda aa list nalle irbeku. ಡಾಕ್ಟರ್, ಇವಳು ಭೂಮಿಕನ? ಹೌದು, ಏನಾಗ್ಬೇಕಾಗಿತ್ತು? ಹಲೋ ಹಲೋ ಚೀಫ್, ಆ ಕಾರ್ ಓನರು ಸಿದ್ಧಾರ್ಥ್ ಬೇಕು ಅಂತಾನೆ ಅವ್ರಿಗೆ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ, ಯಾಕೆಂದ್ರೆ ಈ ಕೇಸ್ನ ಕಲ್ಪ್ರಿಟ್ ಅವರೇ. ವಾಟ್ಸ್ ಪ್ರಾಬ್ಲಮ್ ವಿತ್ ಅವರ್? ಭೂಮಿಕಾಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸೊ ಶಿ ನೀಡ್ಸ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್. ಇವಾಗಲೇ ಹೊರತಾ ಇದ್ದೀನಿ. ನಾನು ಮಾಡ್ತಾ ಇರೋದು ತಪ್ಪು ಅನ್ಸುತ್ತ ನಿನಗೆ? ಅದರಲ್ಲೇನು ತಪ್ಪು? ನನ್ನ ಮಗಳನ್ನ ನಾನು ಉಳಿಸ್ಕೊಳ್ಳೋದ್ರಲ್ಲಿದೆಯಾ? ನೀವೆಲ್ಲ ಇದನ್ನ ಅರ್ಥ ಮಾಡ್ಕೋತೀರಿ ಅನ್ಕೊಂಡಿದ್ದೆ. ಕನಸನ್ನ ಹ್ಯಾಕ್ ಮಾಡೋದು, ಡು ಯು ನೋ ಒನ್ ಸೀಕ್ರೆಟ್? ಆದ್ಯ ಇನ್ನು ಬದುಕಿದ್ದಾಳೆ. Where is my daughter? You... ಅವಳು ಎಲ್ಲಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ಅದು ಗೊತ್ತಿರೋದು ವಿಕಾಸ್ಗೆ ಮಾತ್ರ. ಜಾನ್ ಹೇಳ್ದ ಮಗನ ವಿಕಾಸ್ ಕೊಂದಿಲ್ಲ, ಅದನ್ನು ಎಲ್ಲ ಬಚ್ಚಿಟ್ಟಿದ್ದಾನೆ ಅಂತ. ವಿಕಾಸ್ನ ಮುಗಿಸೋದಕ್ಕೆ ನಾನು ಸುಪಾರಿ ಕೊಟ್ಟೆ. ಅದಾದ ನಂತರ ಆ ಮಗನ ಕರ್ಕೊಂಡು ಎಲ್ಲೋ ನಂತರ ನಾನು ಹಾಕಿದ್ದ ಪ್ಲಾನ್ ಎಲ್ಲ ಹಾಳು ಮಾಡ್ತಾರೆ. ಆ ಮಗುನ ನಾನು ಹುಡುಕ್ದೇ ಇರೋ ಜಾಗನೇ ಇಲ್ಲ. ನಾನು ಅಷ್ಟೇ ಅಲ್ಲ, ನನ್ನ ಡಿಪಾರ್ಟ್ಮೆಂಟ್ನ ಹುಡುಗರು ಎಲ್ಲರನ್ನು ಹುಡುಕೋದಕ್ಕೆ ಬಿಟ್ಟೆ. ಅವ್ರ ಕಡೆಯಿಂದನೂ ಆಗಲಿಲ್ಲ, ಬಟ್ ಇದ್ದಕ್ಕಿದ್ದಂಗೆ ಒಂದು ದಿನ ನಾವು ಬೈ ಚಾನ್ಸ್ ಮಿಸ್ ಆಗಿ ಒಂದು ದೊಡ್ಡ ಗುಂಡಿಯಲ್ಲಿ ಮೋಸ್ಟ್ಲಿ ಕಲೆಕ್ಟ್ ಹಾಸ್ಪಿಟಲ್ ಸೇರಿ. ಆಮೇಲೆ ಗೊತ್ತಾಯ್ತು ಅವನು ಕೋಮಾ ಸ್ಟೇಟಸ್ ಅಲ್ಲಿದೆ. ನನ್ನ ಭರವಸೆನೆ ಹೊರಟಾಯ್ತು. ಆಗ ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ಭೂಮಿಕಾಗೆ ಹಾರ್ಟ್ ಹುಡ್ಕಕ್ಕಾಗಲಿಲ್ಲ, ಯಾಕಂದ್ರೆ ನಿನ್ನ ಮಗಳು ಆದ್ಯ ನನಗೆ ಸಿಗಲಿಲ್ಲ. ಇದನ್ನೆಲ್ಲ ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂತ I should thank you. ನಿನ್ನಿಂದಾನೆ ಅವಳನ್ನ ಮೀಟ್ ಮಾಡೋ ದಾರಿ ಸಿಕ್ಕಿದ್ದು. ಶೇರ್ ಡ್ರೀಮಿಂಗ್, ಕನಸನ್ನ ಹ್ಯಾಕ್ ಮಾಡೋದು. ಯು ಗೇವ್ ಮೀ ದ ಲಾಸ್ಟ್ ಹೋಪ್.
ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಿನ್ನ ಮಗಳು ನನಗೆ ಸಿಕ್ಕಿದಾಗ ನಿಮ್ಮಪ್ಪ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದ ಅಂತ. ಬಾಸ್ ಎಲ್ಲಿ ಬಾಸ್, ಕಾಣ್ತಾ ಇಲ್ವಲ್ಲ ಬಾಸ್? ಓ ಎಲ್ಲಂತ ಹುಡುಕೋಣ ಬಾಸ್. ಅವೆಂಜರ್ಸ್ ನೀವಿಬ್ರು ಆ ಕಡೆ ಹೋಗಿ. ಏನಾಗಿಲ್ಲ ಚೀಫ್, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಇಲ್ಲೆಲ್ಲ ನಾನು ನೋಡ್ಕೋತೀನಿ. ನೀವು ಆದ್ಯ ನೋಡ್ಕೋಗಿ. ಅರೆ ತಗೊಳ್ಳಿ ತಗೊಳ್ಳಿ ಈ ನಡುವೆ ಭೂಮಿಕನ್ ಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಅವಳು ಸುಮಾರು ದಿನದಿಂದ ಕೋಮದಲ್ಲೇ ಇದ್ದಾಳೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯು ಮೇ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ವರ್ಸ್ಟ್. ಓಕೆ ಡಾಕ್ಟರ್. ಭೂಮಿ ಆದ್ಯ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿಗ್ತಾಳೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ ಕರ್ಕೊಂಡು ಹೋಗ್ತೀನಿ. ನಿನಗೆ ಇಷ್ಟವಾದ ಪಾರ್ಕ್ಗಳಿಗೆಲ್ಲ ಹೋಗ್ಬೋದು. ನಿನಗೆ ಬೇಕಾದ ತಿಂಡಿನೆಲ್ಲ ತಿನ್ಬೋದು. ನಿನಗೆ ನೂಡಲ್ಸ್ ಅಂದ್ರೆ ತುಂಬ ಇಷ್ಟ ಅಲ್ಲ ಪುಟ್ಟ, ಕೊಡಿಸ್ತೀನಿ ಸ್ವಲ್ಪ ದಿನ ಅಷ್ಟೇ. You can do it right, Kanta.
ಮ್ಯಾಟರ್ ಶೇರ್ ಡ್ರೀಮಿಂಗ್ ಬಗ್ಗೆ ಗೊತ್ತಾ ಹೌ ಡಸ್ ಇಟ್ ಹಲೋ ಚಂದು ನಾನು ಅರ್ಜುನ್ ಅರ್ಜುನ್ ಎಲ್ಲಿದ್ಯಾ ನೀನು ಎಷ್ಟೊತ್ತಿಂದ ನಾನು ನಿನ್ನ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ ಯಾರ ನಂಬರ್ ಇದು ಚಂದು ಆದ್ಯ ಬದುಕಿದಾಳೆ ವಾಟ್ ಹೌದು ಚಂದು ಶಿ ಇಸ್ ನಾಟ್ ಡೆಡ್ ಇದಕ್ಕೆಲ್ಲ ಕಾರಣ ಸಿದ್ಧ ಸಿದ್ಧ ಅನ್ನೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದೇ ಡೀಟೇಲ್ಸ್ ಕೊಟ್ಬಿಡ ಅರ್ಜುನ್ ಏನು ಹೇಳ್ತಾ ಇದೆಯಾ ಸಿದ್ಧಾರ್ಥ ಅವ್ರು ಈಗ ತಾನೆ ಬಂದು ಆಲೆಕ್ಸ್ ಅಡ್ರೆಸ್ನ ತೊಗೊಂಡೋದ್ರು ವಿಕಾಸ್ ಮಾತ್ರ ಗೊತ್ತಿದೆ ಆದ್ಯ ಹೇಳಿದಾಳೆ ಶೇರ್ ಡ್ರೀಮ್ ಮೂಲಕ ಒಳಗಡೆ ಹೋದ್ರೆ ಮಾತ್ರ ಗೊತ್ತಾಗೋದು ಆದ್ಯ ಹೇಳಿದಾಳೆ ನೋ ಅರ್ಜುನ್ ನೀನು ಒಬ್ಬನೇ ಅಲ್ಲಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ಇಟ್ಸ್ ನಾಟ್ ಸೇಫ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದೇರ್ ಚಂದು ಪ್ಲೀಸ್ ಲೆಟ್ಸ್ ಪ್ಲಾನ್ ಫಾರ್ ಶೇರ್ ಡ್ರೀಮಿಂಗ್ ಐ ವಿಲ್ ಟ್ರೈ ಡೂಯಿಂಗ್ ಶೇರ್ ಡ್ರೀಮಿಂಗ್ ನನಗೆ ವಿಕಾಸ್ ಅವ್ರ ಬ್ರೈನ್ ವೇವ್ ಫ್ರೀಕ್ವೆನ್ಸಿ ಗೊತ್ತು ಆಲೆಕ್ಸ್ ಅವತ್ತು ನನಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಐವ್ ನೆವರ್ ಟ್ರೈ ಡೂಯಿಂಗ್ ಇಟ್ ಬಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಗಿವ್ ಇಟ್ ಅ ಶಾಟ್ ನೋ ನಾನು ಹೇಳ್ದಂಗೆ ಮಾಡು ಲೆಟ್ಸ್ ಆಕ್ಟಿವೇಟ್ ಶೇರ್ ಡ್ರೀಮಿಂಗ್ ಓಕೆ ಬಾಯ್ ಏನಾಗ್ಬೇಕಿತ್ತು ಐ ವಾಂಟ್ ಗೆಟ್ ಇನ್ ಟು ವಿಕಾಸ್ ಥ್ರೂ ಶೇರ್ ಡ್ರೀಮಿಂಗ್ ವಾಟ್ ನೋ ವೇ ಐ ಆಮ್ ಡನ್ ವಿತ್ ಇಟ್ ಪ್ರತಿದಿನ ದೇವರಲ್ಲಿ ಎಷ್ಟು ಕೇಳ್ಕೊಂಡಿದ್ದೀನಿ ಗೊತ್ತಾ ಪಾಪ ಸರ್ ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗಳು ಸತ್ತೋದ್ರ ಪರವಾಗಿಲ್ವಾ ಎಲ್ಲ ಹೋಗ್ಬಿಡೋ
ವಿಕಾಸ್ 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 ಇಲ್ಲಿ ನೋಡು, ಪ್ಲೀಸ್ ಫೋಕಸ್ ಫೋಕಸ್. ನಾನು ನಿನ್ನ ಡ್ರೀಮ್ ಒಳಗಡೆ ಇದ್ದೀನಿ. ಪ್ಲೀಸ್ ವಿಕಾಸ್, ನಾನು ಹೇಳೋದು ನಾನು ನಿನ್ನ ಗಮನ ಇಟ್ಕೇಳು. ನಿನಗೆ ಆಕ್ಸಿಡೆಂಟ್ ಆಗಿ ನೀನು ಕೋಮದಲ್ಲಿದೆಯಾ? ನಾನು ಶೇರ್ ಡ್ರೀಮಿಂಗ್ ಮೂಲಕ ನಿನ್ನ ಡ್ರೀಮ್ ಒಳಗಡೆ ಇದ್ದೀನಿ. ಪ್ಲೀಸ್ ವಿಕಾಸ್, ದಯವಿಟ್ಟು ಹೇಳು, ನನ್ನ ಮಗ್ಳು ಎಲ್ಲಿದ್ದಾಳೆ? ಹೇಳ್ತೀನಿ ಸರ್. ಸರಿ, ಹೇಗೆ ಇಬ್ಬರು ಸಿದ್ಧಾರ್ಥ ಇದ್ದಾರೆ? ಒಬ್ಬ ಸಿದ್ಧಾರ್ಥ್ ಆಲ್ರೆಡಿ ನಿನ್ನ ಡ್ರೀಮ್ ಒಳಗಡೆ ಇದ್ದ, ಇನ್ನೊಬ್ಬ ಸಿದ್ಧಾರ್ಥ್ ನಾನು ಹೇಗೆ ಶೇರ್ ಡ್ರೀಮ್ ಮೂಲಕ ಎಂಟ್ರ್ ಆದ್ನೋ ಆ ಥರ ಅವನು ಎಂಟ್ರಿ ಆಗಿದ್ದಾನೆ. ಪ್ಲೀಸ್ ವಿಕಾಸ್, ನಿನಗೇನಾದರೂ ಆದರೆ ನನ್ನ ಮಗಳು ನನ್ನ ಕೈ ಸಿಗಲ್ಲ. ಪ್ಲೀಸ್ ಹೇಳು, ಪ್ಲೀಸ್ ಹೇಳು, ಎಲ್ಲಿದ್ದಾಳೆ ಆದ್ಯಾ? ಸರ್, ನಿಮ್ಮ ಮಗು ಸಾಯೋದು ನನಗೆ ಇಷ್ಟ ಇರಲಿಲ್ಲ. ಮಗುನ ಸಾಯಿಸೋಕ್ಕೋಸ್ಕರ ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಂ ಸರಿ, ಬಟ್ ಹೇಳು, ಪ್ಲೀಸ್ ಹೇಳು ವಿಕಾಸ್. ನಿಜವಾಗ್ಲೂ ಸರ್, ಮಗುನ ನಾನು ಸಾಯಿಸಿಲ್ಲ ಸರ್. ಅವಳು ಒಂದು ಕಡೆ ಸೇಫ್ ಆಗಿದ್ದಾಳೆ. ಸರಿ, ಬಟ್ ಎಲ್ಲಿದ್ದಾಳು? ಒಂದು ನಿಮಿಷ ಸರ್. ಸರ್, ಜಗದಲ್ಲಿ ಸೇಫ್ ಆಗಿದ್ದಾಳೆ ಸರ್. ಅರ್ಜುನ್, ಅರ್ಜುನ್ ಫೋಕಸ್. ಅರ್ಜುನ್, ಆದ್ಯ ನಿನಗೆ ಸಿಗ್ತಾಳೆ ಅನ್ಕೊಂಡಿದ್ಯ? ನೋ ಚಾನ್ಸ್. ಏನ್ ನಡೀತಾ ಇದೆ ಇಲ್ಲಿ? ವಿಕಾಸ್ ಮಸ್ಟ್ ಬಿ ಕ್ರಿಟಿಕಲ್ ಇಲ್. ಅವನ ಬ್ರೈನ್ ವೇವ್ಸ್ ಸ್ಟೇಬಲ್ ಆಗಿಲ್ಲ. ವಾಟ್ ಇಸ್ ಇಟ್ ಡೇಂಜರಸ್? ಒಂದ್ ವೇಳೆ ವಿಕಾಸ್ ಸತ್ತರೆ ನಿಮ್ ಬಾಸು ಸತ್ತಂಗೆ. ನಾನು ನಿನ್ನ ಉಡಾಯಿಸ್ಬಿಡ್ತೀನಿ ಕಣ. ಡೋಂಟ್ ಯು ಡೇರ್ ಟು ಟಚ್ ಮೀ. ನಾನು ಒಂದು ಬಟನ್ ಒತ್ತಿದ್ರೆ ಸಾಕು, ನಿಮ್ ಬಾಸು ಲೈಫ್ ಲಾಂಗ್ ಡ್ರೀಮ್ ಅಲ್ಲಿ ಇರಬೇಕಾಗುತ್ತೆ. ಎಮರ್ಜೆನ್ಸಿ ಡ್ರಗ್ಸ್ ಸಿಸ್ಟರ್, ಟೇಕ್ ದ ಇಂಜೆಕ್ಷನ್. ಎಮರ್ಜೆನ್ಸಿ ಡ್ರಗ್ಸ್. Thank you.
ಯಾಕಮ್ಮಾ? ನೀವು ಹೇಳಿದ್ರಿ, ಯು ಆರ್ ಸ್ಟ್ರಾಂಗ್, ಯು ವಿಲ್ ಫೈಟ್ ವಿತ್ ಎನಿಮೀಸ್ ಅಂಡ್ ಯು ವಿಲ್ ನೆವರ್ ಗಿವ್ ಅಪ್. ಅದಕ್ಕೆ ಆದ್ಯಾ, ಎವ್ರಿ ಪಪ್ಪ ಇಸ್ ಕರೆಕ್ಟ್. ಯಾವ ಪಪ್ಪ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾರೋ ಆ ಪಪ್ಪ ಕೇಳ್ತಾರೆ. ಓಕೆ, ಯು ಆರ್ ಮೈ ಅಲ್ಟಿಮೇಟ್ ಸ್ಟಾರ್.